ಪರೀಕ್ಷೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಮೊದಲನೇ ಪೋಯಿಟ್ರಿ ಏನಿದೆ ನೋಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಏನು ಮಾಡ್ತಿದೀವಿ ಹೇಳ್ತೀರಾ ಯಾವ ಚಾಪ್ಟರ್ ನ ಮಾಡ್ತಿದ್ದೀವಿ ಮಾಡ್ತಿದೀವಿ ಸೊ ಒಂದು ಹೊಸ ಚಾಪ್ಟರ್ ನ ಮಾಡ್ತಿದ್ದೀವಿ ಮಾಡ್ತಿದೀವಿ ಇವತ್ತಿನ ಕ್ಲಾಸ್ ಅಲ್ಲಿ ಅದರ ಹೆಸರು ದೇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್ ಅಂತ ಇಷ್ಟು ಶಾಕ್ ಅಲ್ಲಿ ಹೇಳ್ತಾರೆ ಇದು ಒಂದು ಡೈಲಾಗ್ ಕೂಡ ನಮ್ಮ ಒಂದು ಕಥೆಯಲ್ಲಿ ಆ್ಯಂಡ್ ಇದೊಂಥರ ಡ್ರಮ್ಯಾಟಿಕ್ ಕತೆ ಅಂತ ಹೇಳ್ಬೋದು ನೀವೊಂದು ಫಿಲಮ್ ನೋಡಿದ್ರೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೋ ಅದೇ ರೀತಿಯಲ್ಲಿ ಈ ಒಂದು ಕತೆ ಕೂಡ ಇದೆ ನಾನು ಮೊದಲನೇ ಸತಿ ಈ ಕತೆನ ಓದಿದಾಗ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಓದಿದ್ದೆ ಆ್ಯಂಡ್ ಇಲ್ಲಿ ಕೀಪ್ ಯು ಹುಕ್ಡ್ ಅಂತ ಹೇಳ್ತಾರಲ್ಲ ಅದನ್ನೇ ಓದ್ತಾ 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 ನಿಮ್ಗೆ ಅಷ್ಟು ಗೊತ್ತಾಗತ್ತೆ ಈ ಕತೆ ಬಗ್ಗೆ ಆ್ಯಂಡ್ ಯಾವಾಗಲೂ ಒಂದು ಗ್ರಾಸ್ಪಿಂಗ್ ಪವರ್ ಇದೆ ಈ ಕಥೆಯಲ್ಲಿ ಅಂತ ಕೂಡ ನಾವು ಹೇಳ್ಬೋದು ಈ ಒಂದು ಕತೆ ಏನಿದೆ ದೇಸ್ ಗರ್ಲ್ ಬೈ ದ ಟ್ರಾಕ್ಸ್ ಇದು ನಿಮ್ಮ ಎಕ್ಸಾಮ್ಗೆ ತ್ರೀ ಇಂದ ಫೋರ್ ಮಾರ್ಕ್ಸ್ ಜಾಸ್ತಿ ಕೇಳಿದ್ದಾರೆ ಮಕ್ಕಳೇ ಸೊ ಅದನ್ನ ನೋಡ್ಕೊಳ್ಳಿ ಎಕ್ಸ್ಟ್ರಾಕ್ಸ್ ಏನಿದೆ ಅದು ಕೂಡ ಕೇಳಿದ್ದಾರೆ ಬರೆದಿದ್ದವರು ಯಾರು ದೇವೇನ್ ಕನಲ್ ಅಂತ ಆಯ್ತಾ ಇವರು ಈ ಒಂದು ಕತೆಯ ಕತೆಗಾರರು ಅಂತ ನಾವು ಹೇಳ್ಬೋದು ಅವರು ಬರೆದಿರುವಂತಹ ಬ್ರೋ ಆಥರು ಯಾರು ದೇವೇನ್ ಕನಲ್ ಓಕೆನಾ ಇವಾಗ ಸ್ಟಾರ್ಟ್ ಮಾಡೋಣ ಕಥೆನ ಓದಕ್ಕಿಂತ ಮುಂಚೆ ನಾನು ನಿಮ್ಗೆ ಇದರ ಸೆಟ್ಟಿಂಗ್ ಹೇಳ್ತೀನಿ ಟ್ರ್ಯಾಕ್ಸ್ ಅಂದಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ ಇದರಲ್ಲಿ ಒಂದು ರೇಲ್ವೆ ಇದೆ ಅಂದರೆ ಒಂದು ಟ್ರೈನ್ ಇದೆ ಸ್ಟೇಷನ್ ಅಲ್ಲಿ ನಡೆದಿರ್ಬೋದು ಮತ್ತೆ ಏನೋ ಇಲ್ಲೇನೋ ಆಗಿರ್ಬೋದು ಅಂತ ನಿಮಗೆ ಗೊತ್ತಾಗತ್ತೆ ಅಂದ್ರೆ ಒಂದು ಹುಡುಗಿ ಇಲ್ಲಿದ್ದಾಳೆ ಅಂತ ಆ ಒಂದು ಡೈಲಾಗೇ ಹೇಳುತ್ತೆ ಆ ಒಂದು ಟೈಟಲ್ ಹೇಳುತ್ತೆ ನಿಮಗೆ ದೇ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ನೀವು ಇಲ್ಲಿ ನೋಡ್ಬೋದು ಟ್ರೈನ್ ಹೋಗೋಕೆ ಸ್ಟಾರ್ಟ್ ಆಯಿತು ಆಮೇಲೆ ಏನೋ ಆಯಿತು ಅರ್ಥ ಆಯ್ತಾ ಸೊ ಇವಾಗ ಒಂದೊಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡತ್ತೆ ನಿಮ್ಮ ಒಂದು ಟೈಟಲ್ ಇಲ್ಲಿ ನಾ ಹೇಳ್ದಂಗೆ ಈ ಒಂದು ಚಾಪ್ಟರಿಂದ ತ್ರೀ ಟು ಫೋರ್ ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಮಕ್ಕಳೇ ಆ್ಯಂಡ್ ಎಕ್ಸ್ಟ್ರಾಕ್ಸ್ ಅಂತೂ ತುಂಬ ಸತಿ ಕೇಳಿದ್ದಾರೆ ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾವು ಪರೀಕ್ಷೆ ಚಾನಲಲ್ಲಿ ನಿಮಗೋಸ್ಕರ ಬೆಸ್ಟ್ ಕಾಂಟೆಂಟ್ನ ತರ್ತಿದ್ದೀವಿ ಬರೀ ಇಂಗ್ಲೀಷಲ್ಲ ಬೇರೆ ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಆ್ಯಂಡ್ ಇದು ಯಾಕೆ ಡಿಫ್ರೆಂಟು ಬೇರೆ ಚಾನೆಲ್ಸ್ಗಿಂತ ಹೆಂಗೆ ಡಿಫ್ರೆಂಟು ನಮ್ಮ ಪರೀಕ್ಷೆ ಚಾನಲ್ಲು ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ನ ನೀಡ್ತಾ ಇದ್ದೀವಿ ನಮ್ಮ ಒಂದು ವಿಡಿಯೋನ ಮುಖಾಂತರ ಮತ್ತು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೋಟ್ಸಿನ ಮುಖಾಂತರ ಕೂಡ ಸೊ ನಡೀರಿ ತಡ ಮಾಡಿದರೆ ನಮ್ಮ ಒಂದು ಚಾಪ್ಟರ್ ಏನಿದೆ ದೇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋಣ ಸೊ ನಿಮ್ಮ ಹತ್ರ ಅಕಸ್ಮಾತ್ ಟೆಕ್ಸ್ಟ್ ಬುಕ್ ಇದ್ದರೆ ಈ ವಿಡಿಯೋ ನೋಡೋವಾಗ ಟೆಕ್ಸ್ಟ್ ಬುಕ್ ತೆಕ್ಕೊಳ್ಳಿ ಪದ ಪದ ನಾನು ಆಕ್ಚುಲಿ ಪ್ರತಿಯೊಂದು ಪದನ ಓದಿ ಹೇಳ್ತೀನಿ ಸೊ ಅದನ್ನ ನೋಡ್ಕೊಂಡು ನನ್ನ ಮೀನಿಂಗ್ಸ್ ಹೇಳ್ದಂಗೆ ಮಾರ್ಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಕೂಡ ಹೇಳ್ತೀನಿ ಅದನ್ನ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಟೆಕ್ಸ್ಟ್ ಇಲ್ದಾರೆ ಅಯ್ಯೋ ಮ್ಯಾಮ್ ಇಲ್ಲ ನಾನು ಏನ್ ಮಾಡ್ಲಿ ಅಂತ ತಲೆ ಕೆಡ್ಸ್ಕೊಂಬೇಡಿ ವಿಡಿಯೋ ನೋಡೋದನ್ನ ನಿಲ್ಲಿಸ್ಬೇಡಿ ಕಂಟಿನ್ಯೂ ಮಾಡಿ ಆಮೇಲೆ ನೀವು ಹೋಗಿ ನೋಟ್ಸ್ ಆ್ಯಂಡ್ ಈ ವಿಡಿಯೋ ಜೊತೆ ಕೂಡ ನಾವು ನೋಟ್ಸ್ ಹಾಕಿರ್ತೀವಿ ಓಕೆನಾ ಸ್ಟಾರ್ಟ್ ಮಾಡೋಣ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ ಟ್ವೆಂಟಿ ಸೆಕೆಂಡ್ ಸಿಕ್ಸ್ ಥರ್ಟಿ ಟು ಪಿ ಎಮ್ ಹಾಲ್ಟ್ ಆಟ್ ಸ್ಟೇಷನ್ ಕಂಪ್ಯೂಟರ್ ಸ್ವಾಮ್ಡ್ ಔಟ್ ಇನ್ ಟು ಇಟ್ಸ್ ಟ್ವೆಲ್ವ್ ಪ್ಯಾಕ್ಟ್ ಕೋಚಸ್ ಅಥ್ ಆಯ್ತಾ ಇಲ್ಲೇನ್ ಹೇಳ್ತಾ ಇದಾರೆ ಒಂದು ಟ್ರೇನ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮುಂಬೈ ಸಬ್ ಅರ್ಬನ್ ಟ್ರೇನ್ ಏನಿದೆ ಸಬ್ ಅರ್ಬನ್ ಅಂದರೆ? ನಮ್ಮ ಒಂದು ಸಿಟಿನ ಆಚೆ ಇರುವಂತಹ ಜಾಗಗಳಿಗೆ ನಾವು ಸಬ್ ಅರ್ಬನ್ ಅಂತೀವಿ ಇವಾಗ ಇಲ್ಲಿ ಬೆಂಗಳೂರಿದ್ರೆ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಜಾಗಗಳಿದೆ ಅಲ್ವಾ ಇವಾಗ ರಾಮ ರಾಮನಗರ ಆಗಿರ್ಲಿ ಚನ್ನಪಟ್ಟಣ ಆಗಿರ್ಲಿ ಸೊ ಇದನ್ನೆಲ್ಲ ನಾವು ಸಬ್ ಅರ್ಬನ್ ಅಂತ ಹೇಳ್ತೀವಿ ಇನ್ನ ಹತ್ರ ಬಿಡದಿ ಆಗಿರ್ಲಿ ಸೊ ಇದೆಲ್ಲ ಏನಿದೆ ಸಬ್ ಅರ್ಬನ್ ಏರಿಯಾಸ್ ಅಂತ ನಾವು ಹೇಳ್ಬೋದು ಅರ್ಥ ಆಯ್ತಾ ಸೊ ಒಂದು ಸಿಟಿನ ಸುತ್ತಮುತ್ತ ಇರುವಂತಹ ಜಾಗಗಳನ್ನ ನಾವು ಸಬ್ ಅರ್ಬನ್ ಅಂತ ಹೇಳ್ತೀವಿ ಸೊ ಇಲ್ಲೇನು ಎಲ್ಲೋ ಕಲರ್ ಮಾರ್ಕ್ ಪದಗಳು ಅದೆಲ್ಲ ಎಕ್ಸಾಮ್ ಅಲ್ಲಿ ಒನ್ ಗೆ ಅರ್ಥ ಕೇಳಬಹುದು ಅರ್ಥ ಆಯ್ತಾ ಸೊ ಅದಕ್ಕೆ ಅದನ್ನು ನೋಡ್ಕೊಳ್ಳಿ ಸೊ ಈ ಒಂದು ಎಲೆಕ್ಟ್ರಿಕ್ ಟ್ರೇನು ಇಪ್ಪತ್ತು ಸೆಕೆಂಡು ಒಂದು ಸ್ಟೇಷನ್ ಅಲ್ಲಿ ಹಾಲ್ಟ್ ಮಾಡ್ತು ಎಷ್ಟು ಗಂಟೆಗೆ ಸಿಕ್ಸ್ ಥರ್ಟಿ ಟು ಪಿ ಎಮ್ಗೆ ಆ್ಯಂಡ್ ಅದರಲ್ಲಿ ಎಷ್ಟು ಬೋಗಿಗಳಿತ್ತು ಎಷ್ಟು ಕೋಚಸ್ ಇತ್ತು ಹನ್ನೆರಡು ಕೋಚಸ್ ಇತ್ತು ಆ್ಯಂಡ್ ಒಂದು ಟ್ರೈನ್ ನಿಂತಿದ ತಕ್ಷಣ ಏನಾಗುತ್ತೆ ಮಕ್ಕಳೇ ಅಲ್ಲಿರೋ ಜನಗಳೆಲ್ಲ ಆ ಟ್ರೈನನ್ನು ಹತ್ತಬೇಕಿರುತ್ತಲ್ಲ ಅವರೆಲ್ಲ ಓಡಿ ಓಡಿ ಹೋಗಿ ರಶಲ್ಲಿ ಹತ್ತುತ್ತಾರೆ ಈ ಟ್ರೈನಲ್ಲಿ ಡಿಫ್ರೆಂಟ್ ಫೀನ್ ಏನಿರಲಿಲ್ಲ ಅದೇ ಆಯಿತು ಒಂದು ಎಲೆಕ್ಟ್ರಿಕ್ ಟ್ರೈನ್ ನಿಲ್ತು ಆ್ಯಂಡ್ ಜನಗಳು ಮಾಡಿ ಅದನ್ನು ಹತ್ತಿದ್ರು ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ಸೊ ಮೆಟ್ರೋಪಾಲಿಸ್ ಅಂದರೆ ಆ ಒಂದು ಮೆಟ್ರೋಪಾಲಿಟನ್ ಏರಿಯಾ ಅಂದರೆ ನಮ್ಮ ಮುಂಬೈ ಏನಿದೆ ಅಲ್ಲಿ ಇದು ದಿನ ನಡೆಯುವಂತಹ ಒಂದು ಸೀನು ಅರ್ಥ ಆಯಿತಾ ಇದೇನು ಡಿಫ್ರೆಂಟ್ ಆಗಿರಲಿಲ್ಲ ಆ ಒಂದು ರಶಲ್ಲಾಗಿ ಹತ್ತದ್ದಾಗಿರಲಿ ಇದೆಲ್ಲ ಏನಿದೆ ಇದೆಲ್ಲ ದಿನ ನಡೆಯುವಂತಹ ಒಂದು ಸೀನು ಕಮ್ಯೂಟರ್ಸ್ ಅಂದರೆ ಏನು ಕಮ್ಯೂಟರ್ಸ್ ಅಂದರೆ ಜನಗಳು ದಿನ ಟ್ರಾವೆಲ್ ಮಾಡೋರು ಕೆಲ್ಸಕ್ಕೆ ಹೋಗೋಕ್ಕಾಗಿರಲಿ ಇನ್ನೇನಕ್ಕಾದರೂ ಹೋಗೋಕ್ಕಾಗಿರಲಿ ದಿನ ಟ್ರಾವೆಲ್ ಮಾಡ್ತಾರಲ್ಲ ಅವ್ರನ್ನ ಕಮ್ಯೂಟರ್ಸ್ ಅಂತಾರೆ ಅರ್ಥ ಆಯ್ತಾ ಆ್ಯಂಡ್ ಸ್ವಾಮ್ಡ್ ಅಂದ್ರೆ ಏನು ರಶ್ ಅಂದ್ರೆ ನೀವು ಒಂದು ಮೂವಿ ಟಿಕೆಟ್ ತಗೊಳಕ್ ಹೋದಾಗ್ಲೂ ಅಷ್ಟು ಜನ ರಶ್ ಅಲ್ಲಿ ಹೋಗ್ತಾರಲ್ಲ ಒಬ್ರೊಬ್ರು ನುಕ್ಕೊಂಡು ಅದನ್ನು ನಾವು ಸ್ವಾಮ್ಡ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಮಕ್ಳೇ ಸೊ ಈ ಪದಗಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಈ ಒಂದು ಮೊದಲನೇ ಪ್ಯಾರಾಗ್ರಾಫಲ್ಲಿ ಸೆಟ್ಟಿಂಗ್ ನ ಸೆಟ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಇಲ್ಲಿ ನಮಗೆ ಗೊತ್ತು ಟ್ರೇ ಎಲೆಕ್ಟ್ರಿಕ್ ಟ್ರೈನ್ ಇದೆ ಮೆಟ್ರೋ ಟ್ರೈನ್ ಅಲ್ಲ ಎಲೆಕ್ಟ್ರಿಕ್ ಟ್ರೈನ್ ಇದೆ ಆ ಎಲೆಕ್ಟ್ರಿಕ್ ಟ್ರೈನು ಹಾಲ್ಟ್ ಮಾಡಿದಾಗ ಜನಗಳು ರಶ್ ಮಾಡಿ ಹತ್ತಿದ್ರು ಅಂತ ಸೊ ಇಲ್ಲಿ ಏನಾಯ್ತು ಈ ಟ್ರೇನ್ ನ ಹತ್ತಿದವಳು ಒಬ್ಳು ಹುಡುಗಿ ರೋಮಾ ತಲ್ ರೇಜಾ ಅಂತ ಈ ಹುಡುಗಿ ಕೂಡ ಈ ಟ್ರೇನ್ ನ ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಇನ್ ಟು ದ ಲೇಡೀಸ್ ಕಂಪಾರ್ಟ್ಮೆಂಟ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಕಾಲ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ರೋಮಾ ತಲ್ರೇಜಾ ಟ್ರೈ ಟು ಸೆಟಲ್ ಇನ್ ಟು ದ ಕಾರ್ನರ್ ಆಫ್ ದ ಕಾರ್ನರ್ ನಿಯರ್ ದ ಡೋರ್ ಅರ್ಥ ಆಯ್ತಾ ಸೊ ರೋಮಾ ತಲ್ರೇಜಾ ಏನು ಮಾಡ್ತಾಳೆ ಇದೇ ಥರ ಹತ್ತಕ್ಕೆ ಟ್ರೈ ಮಾಡ್ತಾಳೆ ಹತ್ತುತ್ತಾ ಹತ್ತುತ್ತಾ ಆ ಒಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಒಳಗೆ ಅವಳನ್ನೇ ಅವಳು ಸ್ಕ್ವೀಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ ಅಂದರೆ ಅವಳು ಅಂದರೆ ಹತ್ಬೇಕಲ್ವಾ ಟ್ರೈನು ಸೊ ಅವಳಿಗೆ ಜಾಗ ಇರಲ್ಲ ಅಷ್ಟು ಎಷ್ಟು ಜಾಗ ಇರುತ್ತೋ ಅದರಲ್ಲೇ ಹೋಗಿ ಸ್ಕ್ವೀಸನ್ ಆಗ್ತಾಳೆ ಅವಳಿಗೋಸ್ಕರನೇ ಜಾಗ ಮಾಡ್ಕೊಂತಾಳೆ ಇವಳ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಕ್ಯಾರೆಕ್ಟರ್ ಒಂದು ಮೇನ್ ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು ಇವಳ ಹೆಸರೇನು ರೋಮಾ ತಲ್ ರೇಜಾ ಇವಳಿಗೆ ಎಷ್ಟು ವರ್ಷ ಇಪ್ಪತ್ತೊಂದು ವರ್ಷ ಏನ್ ಕೆಲಸ ಮಾಡ್ತಾ ಇದ್ದಾಳೆ ಇವಳೊಬ್ಳು ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅವಳು ಅಕಸ್ ಅವಳು ಮೋಸ್ಟ್ಲಿ ಕೆಲಸ ಮುಗಿಸ್ಕೊಂಡ್ ಬರ್ತಿದ್ದಾಳೆ ಅಥವಾ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಸೊ ಆರು ಮುಕ್ಕಾಲ್ ಆರೂವರೆ ರಾತ್ರಿ ಅಂತ ಸಾಯಂಕಾಲ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಗೊತ್ತಾಗತ್ತೆ ಅವಳು ಮೋಸ್ಟ್ಲಿ ಕೆಲಸ ಮುಗಿಸ್ಕೊಂಡ್ ಬರ್ತಿದ್ದಾಳೆ ಅಂತ ನಮಗಿಲ್ಲಿ ಇಲ್ಲಿ ಗೊತ್ತಾಗತ್ತೆ ಸೊ ಇವಾಗ ಅವಳು ಡೋರ್ ಹತ್ರ ಸೆಟಲ್ ಆಗೋಕ್ಕೆ ಟ್ರೈ ಮಾಡ್ತಾಳೆ ಸ್ಕ್ವೀಸ್ ಇನ್ ಆಗಿ ಹತ್ತುತ್ತಾಳೆ ಅರ್ಥ ಆಯ್ತಾ ಇಲ್ಲಿ ಪಿಕ್ಚರ್ನ ನೋಡಿ ನಾವು ಆದಷ್ಟು ಕಾಮಿಕ್ ಟೈಪ್ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಟ್ರೈ ಮಾಡಿದ್ದೀನಿ ಆ ಶೋ ಮಾಡಕ್ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಹುಡುಗಿ ನಾವು ರೋಮಾ ಅಂತ ಅನ್ಕೊಬೋದು ಡೋರ್ ಇದೆ ಅವಳನ್ನೇ ಅವಳು ಸ್ಕ್ವೀಸ್ ಇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ದ ದ್ರೀನ್ ಹರ್ಡಲ್ ಆ ಹೆಡ್ ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ಟು ವಿಮೆನ್ ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ

ಲಾಸ್ ಮಾಡ್ಕೊಂಡ್ಬಿಡ್ತಾಳೆ ಆಯ್ತಾ ಲೂಸ್ ಮಾಡ್ಕೊಂಡ್ಬಿಡ್ತಾಳೆ ಲೂಸ್ ಮಾಡ್ಕೊಂಡ್ಬಿಟ್ಟು ಪ್ಯಾನಿಕ್ ಆಗ್ತಾಳೆ ಅರ್ಥ ಆಯ್ತಾ ಗೊತ್ತಾಗುತ್ತೆ ಆ ಟ್ರೈನ್ ಅಲ್ಲಿ ಜಾಗೆ ಇರ್ಲಿಲ್ಲ ಸಾಕಷ್ಟು ಜನಗಳು ಒಂದು ಬೋಗಿನ ನ ಡೋರ್ ಹತ್ರ ಕೂಡ ನಿಂತಿದ್ರು ಇವಾಗ ಮುಂದಿನ ಇಮೇಜ್ ನೋಡಿದ್ರೆ ಏನ್ ಗೊತ್ತಾಗತ್ತೆ ನಿಮ್ಗೆ ಏನೋ ಒಂದು ಆಗಿದೆ ಏನಾಗಿದೆ ಅಂತ ನೋಡೋಣ ಆದ್ರೆ ಹೆಂಗಸ್ರಲ್ಲ ಸಾಕಷ್ಟು ಶಾಕ್ ಅಲ್ಲಿ ನೋಡ್ತಾ ಇದ್ದಾರೆ ಏನಾಯ್ತು ಇವರಿಗೆಲ್ಲ ಶಾಕ್ ಏನಿಕ್ಕಾಯ್ತು ಅಂತ ನೋಡೋಣ ರೀಚ್ಡ್ ಔಟ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌ ಆ ಒಂದು ಟ್ರೇನ್ ಸ್ಟೀಲ್ ರೇಲಿಂಗ್ ಇರುತ್ತಲ್ಲ ಅದನ್ನ ಇಟ್ಕೊಳಕ್ಕೆ ಹಿಂಗೆ ಹೋಗ್ತಾಳೆ ಅವಾಗ ಏನಾಗುತ್ತೆ ಅವಳಿಗೆ ಸ್ಟೀಲ್ ರೇಲಿಂಗ್ ಸಿಗಲ್ಲ ಬಟ್ ಫೈಂಡಿಂಗ್ ಓನ್ಲಿ ಏರ್ ಅಂದ್ರೆ ಅವಳಿಗೆ ಸ್ಟೀಲ್ ರೇಲಿಂಗ್ ಸಿಗಲ್ಲ ಹಿಂಗೆ ಕೈ ಇಡ್ತಾಳೆ ರೋಮ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್ ಅದರಿಂದ ಬಿದ್ದೋಗ್ತಾಳೆ ಆ ಒಂದು ಮೂವಿಂಗ್ ಟ್ರೈನಿಂದ ಇಂದ ಅವಳು ಬಿದ್ದೋಗ್ತಾಳೆ

ಇದು ಮಾಡಕ್ಕೆ ಹೋದಾಗ ರೇಲಿಂಗ್ ಇಟ್ಕೊಳಕ್ಕೆ ಹೋದಾಗ ಸ್ಟೀಲ್ ರೇಲಿಂಗ್ ಇಟ್ಕೊಳಕ್ಕೆ ಹೋದಾಗ ಅವಳಿಗೆ ಸ್ಟೀಲ್ ರೇಲಿಂಗ್ ಸಿಗೋಲ್ಲ ಬರೀ ಏರ್ ಸಿಗುತ್ತೆ ಅರ್ಥ ಆಯ್ತಾ ಆ್ಯಂಡ್ ಅವಳು ಕೆಳಗೆ ಬಿದ್ದುಬಿಡ್ತಾಳೆ ಅವಳು ಕೆಳಗೆ ಬಿದ್ದಾಗ ಒಂದು ಥಡ್ ಅಂತ ಜೋರಾಗಿ ಸೌಂಡ್ ಕೂಡ ಬರುತ್ತೆ ಅರ್ಥ ಆಯ್ತಾ ಆ ಲೋ ಸೌಂಡ್ ಬಂದಿದ ನಂತರ ಕ್ಲಟರಿಂಗ್ ಆಗುತ್ತೆ ಆಯಿತಾ ಕ್ಲಟರಿಂಗ್ ಅಂದರೆ ಕೂಡ ಒಂದು ಸೌಂಡ್ ಮಕ್ಕಳೆ ಮೇಕಿಂಗ್ ಅ ಲೌಡ್ ಸೌಂಡ್ ಆಯಿತಾ ಆ್ಯಂಡ್ ದ ಟ್ರೇನ್ ಮಫಲ್ಡ್ ಅಂದರೆ ಸೈಲೆನ್ಸ್ ದ ಥಡ್ ಅಂದರೆ ಇವಾಗ ಆ ಟ್ರೇನಿನ ಶಬ್ದ ಎಷ್ಟು ಜಾಸ್ತಿ ಇತ್ತು ಅಂದರೆ ಅವಳು ಬಿದ್ದಿದ್ದ ಶಬ್ದ ಕೇಳಿಸ್ಲಿಲ್ಲ ಅರ್ಥ ಆಯ್ತಾ ಸೊ ಆ ಒಂದು ಥಡ್ ಆ ಒಂದು ಸೈಲೆ ಆ ಒಂದು ಸೌಂಡ್ ಏನಿದೆ ಅವಳು ಬೀಳೋದು ಅವಳು ಬೀಳೋದು ಆ ಸೌಂಡು ಕೇಳಿಸ್ಲಿಲ್ಲ ಯಾಕೆ ಟ್ರೇನೇ ಅಷ್ಟು ಶಬ್ದ ಮಾಡ್ತಿತ್ತು ಇವಾಗ ನೀವು ನೋಡ್ಬೋದು ರೋಮಾ ಇವಾಗ ಆ ಒಂದು ರೇಲಿಂಗ್ ಮೇಲೆ ಬಿದ್ದುಬಿಟ್ಟಿದ್ದಾಳೆ ಅಲ್ಲಿಂದ ಬಿದ್ದಿ ಅವಳಿಗೆ ಅನ್ಕಾನ್ಶಿಯಸ್ ಆಗಿಬಿಟ್ಟಿದ್ದಾಳೆ ಆಯ್ತಾ ಸೊ ಅವ್ಳಿಗೆ ಯಾವುದೇ ರೀತಿಯಾದ ಜ್ಞಾನ ಇರಲ್ಲ ಬಿಕಾಸ್ ಅವಳಿಗೆ ಸಖತ್ತು ಆಗಿರುತ್ತೆ ಆ್ಯಂಡ್ ಇದರಿಂದ ಸಾಕಷ್ಟು ಜನ ನೋಡಿ ಶಾಕ್ ಕೂಡ ಪಟ್ಕೊತಾರೆ ಬಟ್ ಆ ಟ್ರೈನಿನ ಶಬ್ದ ಏನಿರುತ್ತೆ ಇವಳು ಬಿದ್ದಿದ್ದ ಶಬ್ದನ ಓವರ್ ಪವರ್ ಮಾಡಿಬಿಡತ್ತೆ ಇವಾಗ ಅವ್ಳು ಬಿದ್ದ್ಬಿಡಿದಾಳಲ್ಲ ಮುಂದೆ ಏನಾಗುತ್ತೆ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅದರ್ ಟ್ರೈನ್ ಸ್ಪೀರಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಟ್ವೆಂಟಿ ಇಯರ್ ಓಲ್ಡ್ ಬಾಲೇಶ್ವರ್ ಮಿಶ್ರಾ

ಇದು ಇದನ್ನ ಅವನೊಬ್ನೇ ನೋಡಿದ್ದಾ ಇಲ್ಲ ಸಾಕಷ್ಟು ಜನಗಳು ಕೂಡ ನೋಡಿದ್ರು ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ ನೋಡೋಣ ಬನ್ನಿ ಮೀನ್ ಬಾಯ್ ಗ್ಯಾಸ್ಪ್ಸ್ ಗ್ಯಾಸ್ಪ್ಸ್ ಅಂದ್ರೆ ನಿಮಗೆ ಒಂದು ಸರ್ಪ್ರೈಸ್ ಆದಾಗ ಮೇಲುಸರು ತಗೊಂತಿರಲ್ಲ ಏನಿದು ಅಂತ ಹೇಳ್ತೀವಲ್ಲ ಅದು ಆ ಡೀಪ್ ಬ್ರೆತ್ ಟೇಕನ್ ವೆನ್ ಸರ್ಪ್ರೈಸ್ಡ್ ಅರ್ಥ ಆಯ್ತಾ ಮಕ್ಳೆ ಸೊ ಆ ಒಂದು ಮತ್ತೆ ಸ್ಕ್ರೀಮ್ಸ್ ಕೂಡ ಇತ್ತು ಜ ಸಾಕಷ್ಟು ಜನ ಕಿರ್ಚ್ತಿದ್ರು ನೋಡಿ ಅಲ್ಲೊಬ್ಳು ಬಿದೋಗಿದ್ದಾಳೆ ನೋಡಿ ಏನೋ ಆಗಿದೆ ಅಂತ ಎಮಿನೇಟೆಡ್ ಅಂದ್ರೆ ಒಂದು ಸ್ಕ್ರೀನ್ಸ್ ಕೂಡ ಬಂತು ಅವನ ಒಂದು ಕಂಪಾರ್ಟ್ಮೆಂಟ್ ಗರ್ಲ್ ಬೈ ದ ದ ಟ್ರ್ಯಾಕ್ಸ್ ವಾಯ್ಸ್ ಕ್ರೈಡ್ ಔಟ್ ಅಲ್ಲಿನ ಜನಗಳು ಜೋರಾಗಿ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು ಟ್ರ್ಯಾಕಿನ ಪಕ್ಕ ಒಬ್ಳು ಹುಡುಗಿ ಬಿದ್ದಿದ್ದಾಳೆ ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅನ್ನೋದನ್ನ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಕಿರ್ಚಿದ್ರು ಹೊತ್ತು ಬೇರೆ ಏನು ಮಾಡ್ಲಿಲ್ಲ ಆಯ್ತಾ ಅವ್ರವ್ರೆ ಮಾತಾಡ್ಕೊಂತಿದ್ರು ಶಾಕ್ ಅಲ್ಲಿ ಇಂಪಲ್ಸಿವ್ಲಿ ಅಂದರೆ ಅವ್ನೇನು ಯೋಚಿಸಿರ್ಲಿಲ್ಲ ಇಂಪಲ್ಸಿವ್ಲಿ ಅಂದರೆ ನಿಮ್ಗೆ ಏನೋ ಮಾಡಬೇಕು ಅಂದರೆ ಅದನ್ನ ಹೋಗಿ ಮಾಡೋದು ವಿತೌಟ್ ಎನಿ ಥಿಂಕಿಂಗ್ ಅರ್ಥ ಆಯ್ತಾ ಇಂಪಲ್ಸಿವ್ಲಿ ಬಾಲೇಶ್ವರ್ ಏನು ಮಾಡ್ದ ನೋಡೋಣ ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ ದ ಟ್ರೇನ್ಸ್ ರೆಡ್ ಎಮರ್ಜೆನ್ಸಿ ಚೇನ್ ಈ ಪಿಕ್ಚರಲ್ಲಿ ನನಗೆ ಚೇನ್ ಸಿಗಲಿಲ್ಲ ಬಟನ್ ಹಾಕಿದ್ದೀನಿ ಬಟ್ ನಿಮ್ಮ ಟ್ರೈನ್ಗಳಲ್ಲಿ ನೀವು ನೋಡಿರ್ತೀರಲ್ಲ ಒಂದು ರೆಡ್ ಚೇನ್ ಇರುತ್ತೆ ಎಮರ್ಜೆನ್ಸಿ ಚೇನ್ನ ಹೋಗಿ ಅವನು ಪುಲ್ ಮಾಡ್ತಾನೆ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ ಅಂದರೆ ವಿತ್ ನೋ ಹೋಪ್ ಅವ್ನಿಗೆ ಯಾವುದೇ ಒಂದು ರೀತಿಯಾದ ಹೋಪ್ ಇರಲಿಲ್ಲ ಬಟ್ ಅವ್ನಿಗೆ ಇಂಪಲ್ಸಿವ್ಲಿ ಏನೋ ಒಂದು ಏನೋ ಯೋಚಿಸ್ತರೇ ಹೋಗಿ ಅದನ್ನು ಪುಲ್ ಮಾಡಿಬಿಡ್ತಾನೆ ದ ಟ್ರೇನ್ ಸ್ಕ್ರೀಚ್ ಸ್ಲೋಲಿ ಡೌನ್ ಅಂದರೆ ಟ್ರೇನು ಸ್ಲೋ ಆಯಿತು ಆ್ಯಂಡ್ ಅದು ನಿಧಾನ ಆಯಿತು ಅನ್ನೋ ಒಂದು ಶಬ್ದ ಬರುತ್ತೆ ನೋಡಿ ಅದು ಸ್ಕ್ರೀಚಿಂಗ್ ಓಕೆನಾ ಹಿ ದೆನ್ ಸರ್ವೇ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್ ಆ ಕಡೆ ಈ ಕಡೆ ನೋಡ್ತಾನೆ ಕಂಪಾರ್ಟ್ಮೆಂಟಲ್ಲಿ ಇರುವಂತಹ ಜನಗಳನ್ನ ನೋಡ್ತಾನೆ ಆ ಜನಗಳ ಮುಖಗಳನ್ನ ನೋಡಿದಾಗ ತುಂಬ ಟೆನ್ಷನು ವರಿ ಇರತ್ತೆ ಅವರ ಮುಖಗಳ ಮೇಲೆ ನೋಡಿದ ತಕ್ಷಣ ಅವನೇನಂತಾನೆ ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ನಡೀರಿ ಅವಳಿಗೋಗಿ ನಾವು ಹೆಲ್ಪ್ ಮಾಡೋಣ ಅಂತ ಹೇಳ್ತಾನೆ ಆ್ಯಂಡ್ ಇದನ್ನು ಹೇಳಲ್ಲ ಅವನು ಹೀ ಶೌಟೆಡ್ ಕಿರ್ಚ್ತಾನೆ ಬನ್ನಿ ಅವ್ಳಿಗೋಗಿ ಹೆಲ್ಪ್ ಮಾಡೋಣ ಅವಳಿಗೆ ಏಟ್ ಆಗಿದೆ ಬನ್ನಿ ಅಂತ ಬಟ್ ನೋ ಬಡಿ ವಾಲಂಟಿಯರ್ ಯಾರು ಅವನ ಜೊತೆ ಬರಲಿಲ್ಲ ಯಾ ಬರಕ್ಕೆ ಹೆದರಿದ್ರು ಯಾಕೆ ಅ ಫ್ರೀಡ್ ಆಫ್ ಗೆಟಿಂಗ್ ಇನ್ವಾಲ್ವ್ ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ ಹ್ಯಾಪ್ಸ್ ಸೊ ಇಲ್ಲಿ ಜನಗಳಿಗೆ ಹೆದರಿಕೆ ಆಗುತ್ತಲ್ವಾ ನೀವೇ ಯಾರಾದರೂ ಒಬ್ಳು ಟ್ರೈನ್ ಪಕ್ಕ ಬಿದ್ದಿದ್ರೆ ಅವಳಿಗೆ ಏಟ್ ಆಗಿದ್ರೆ ನೀವು ಹೋಗಿ ಹೆಲ್ಪ್ ಮಾಡ್ತೀರಾ ಸ್ವಲ್ಪ ಜನ ಹೋಗಿ ಮಾಡ್ತಾರೆ ಒಳ್ಳೇದು ಬಟ್ ಸ್ವಲ್ಪ ಜನಕ್ಕೆ ಒಂದು ಭಯ ಕೂಡ ಇರುತ್ತಲ್ವಾ ಇದ್ರಲ್ಲಿ ನಾನು ಇನ್ವಾಲ್ವ್ ಆಗಿಬಿಟ್ರೆ ನನ್ಗೇನಾಗತ್ತಪ್ಪ ಈ ರೀತಿಯಾದ ಕೇಸಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದಪ್ಪ ಅಂತ ಸಾಕಷ್ಟು ಜನಗಳಿಗೆ ಅದು ತಲೆಯಲ್ಲಿ ಸೊ ಇವನು ಎಷ್ಟು ಸತಿ ಕೇಳ್ಕೊತಾನೆ ನಡೀರಿ ಅವ್ನ ಅವಳನ್ನ ಹೋಗಿ ಹೆಲ್ಪ್ ಮಾಡೋಣ ಅಂತ ಬಟ್ ಯಾರು ಬರಲ್ಲ ಸೊ ನೆಕ್ಸ್ಟ್ ಅವನೇನು ಮಾಡ್ತಾನೆ ಇಲ್ಲಿ ನೋಡಿ ಮಾಡ್ತಾನೆ ನೋಡಿ ಪಿಚ್ಚರಲ್ಲಿ ಹಾಕಿದ್ದೀನಿ ಸೊ ಅವನು ಒಂದು ನಿಮಿಷ ಯೋಚಿಸಲ್ಲ ಇಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್ ಹ್ಯಾಮರಿಂಗ್ ಅಂದರೆ ತುಂಬ ಜೋರಾಗಿ ಅವನು ಅವ್ನಿಗೊಂದು ಟೆನ್ಷನ್ ಆಗಿರುತ್ತಲ್ವ ಟೆನ್ಶನ್ ಆದಾಗ ಏನಾಗುತ್ತೆ ನಮ್ಗೆದೇ ಡಗ 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 ಅಂತ ಹೇಳ್ತ ಹೇಳುತ್ತಲ್ಲ ಸೇಮ್ ಅದನ್ನೇ ಅದನ್ನೇರಿ ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್ ಅಂದರೆ ಅದರ ಅರ್ಥ ಬಾಲೇಶ್ವರ್ ಶೋವ್ಡ್ ಹಿಮ್ ಸೆಲ್ಫ್ ಟು ದ ಡೋರ್ ಶೋವ್ ಅಂದರೆ ಪುಷ್ ರಫ್ಲಿ ಆಯ್ತಾ ಅವನೇ ಪುಷ್ ಮಾಡಿಕೊಂಡು ದೋರ್ ಹತ್ರ ಹೋಗ್ತಾನೆ ಆ್ಯಂಡ್ ಜಂಪ್ ಆಫ್ ದ ಸ್ಕಿಲ್ ಮೂವಿಂಗ್ ಟ್ರೇನ್ ಟ್ರೇನ್ ಇನ್ನ ಫುಲ್ ನಿಂತಿರಲ್ಲ ಅರ್ಥ ಆಯ್ತಾ ಇನ್ನ ಮೂವ್ ಆಗ್ತಾನೆ ಇರುತ್ತೆ ಆದರೆ ಸ್ಲೋ ಆಗಿರುತ್ತೆ ಆ ಒಂದು ಮೂವ್ ಆಗ್ತಿರೋ ಟ್ರೇನ್ ಇಂದಾನೆ ಅವನು ಜಂಪ್ ಮಾಡಿಬಿಡ್ತಾನೆ ಆ್ಯಂಡ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್ ಅ ಬರ್ಸ್ಟ್ ಆಫ್ ಪೇನ್ ಶಾರ್ಟ್ ಆಪ್ ಇಸ್ ಆ್ಯಂಕಲ್ ಸೊ ಅವನು ಟ್ರೇನ್ ಜಂಪ್ ಮಾಡಿದ ನಂತರ ಅವನು ಗ್ರೌಂಡ್ ಮೇಲೆ ಲ್ಯಾಂಡ್ ಆಗ್ತಾನೆ ಈ ಥರ ಆಗಿದ ತಕ್ಷಣ ಆಂಕಲ್ ಇಂದ ಒಂದು ತುಂಬಾ ಕೆಟ್ಟದಾದಂತ ಒಂದು ಪೇನ್ ಹರಡುತ್ತೆ ಅಂಡ್ ತುಂಬಾ ನೋವು ಅವನಿಗೆ ಕೊಡುತ್ತೆ ಅವನ ಆಂಕಲ್ ಇಂದ ಶಾರ್ಟ್ ಅಪ್ ಅರ್ಥ ಆಯ್ತಾ ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್ ಆದ್ರೆ ಅವ್ನ್ ಅಷ್ಟೇನು ಏಟ್ ಆಗ್ಲಿಲ್ಲ ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್ ಸೋಲ್ ಟೋರ್ನ್ ಆಫ್ ಅಸ್ ಅ ರಿಸಲ್ಟ್ ಆಫ್ ಹಿಸ್ ಫಾಲ್ ಸೊ ಅವ್ನಿದ್ ಬಿದ್ದಾಗ ಅವನೊಂದು ರಬ್ಬರ್ ಚಪ್ಲಿ ಇರುತ್ತಲ್ಲ ಆ ರಬ್ಬರ್ ಚಪ್ಲಿನ ಸೋಲ್ ಕೆಳಗಿನ ಭಾಗ ಕಿತ್ತೋಗುತ್ತೆ ಅವ್ನು ಎದ್ ನಿಂತಿದ ತಕ್ಷಣ ಆ ಚಪ್ಪಲಿನ ಭಾಗವನ್ನು ಹುಡುಕಕ್ಕೆ ಪ್ರಯತ್ನಿಸ್ತಾನೆ ಬಟ್ ಬಾಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹಿಸ್ ಟ್ರೇನ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್ ಸೊ ಅವನೇನಾಯ್ತು ಈ ಟ್ರ್ಯಾಕಿನ ಮಧ್ಯೆ ಅವನು ಓಡಕ್ಕೆ ಸ್ಟಾರ್ಟ್ ಮಾಡ್ದ ಯಾಕೆ ಅವನ ಟ್ರೈನ್ ಏನಿದೆ ಅದು ಸ್ಪೀಡನ್ನ ಪಿಕಪ್ ಮಾಡ್ತು ಆ್ಯಂಡ್ ಹೊಟ್ಟೋಯ್ತು ಸೊ ಅವನು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ದ ಅಂದರೆ ಟ್ರ್ಯಾಕಿಂದ ಈ ಕಡೆ ಬರೋಕ್ಕೆ ಟ್ರೈ ಮಾಡ್ದ ಸೊ ಅವ್ನು ಬೇಗ ಓಡಿ ಓಡಿ ಈ ಕಡೆ ಬಂದ್ಬಿಡ್ತಾನೆ ಟ್ರೈನ್ ಏನಾಯ್ತು ಸ್ಪೀಡ್ ಪಿಕಪ್ ಮಾಡ್ತು ಅಂಡ್ ಟ್ರೈನ್ ಅದ್ರ ಪಾಡ್ ಅದು ಹೊಟ್ಟೋಯ್ತು ಸೊ ಬಾಲೇಶ್ವರ್ ಕೂಡ ಇವಾಗ ಟ್ರೈನ್ ಇಂದ ಇಳಿದಿದ್ದಾನೆ ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಬೆಹಂಜಿ ಆಪ್ ಠೀಕ್ ಹೋ ಅಂತ ಕೇಳ್ತಾನೋ ಅವನು ಅರ್ಥ ಆಯ್ತಾ ಸೊ ನೀವು ಇದು ನೋಡ್ಬೋದು ಅವನಿವಾಗ ಅವಳ ರೆಸ್ಕ್ಯೂಗೆ ಬರ್ತಾನೆ ಎಷ್ಟು ಒಳ್ಳೆಯವನಲ್ಲ ಬಾಲೇಶ್ವರು ಈ ಥರ ಎಲ್ಲರ ಜೀವನದಲ್ಲೂ ಯಾರೊಬ್ಬರು ಸೇವಿಯರ್ ಅಂತ ಇದ್ರೆ ನಾವು ಎಷ್ಟು ಜೀವಗಳನ್ನ ಉಳಿಸ್ಬೋದು ಅಂತ ನಾವು ಹೇಳ್ಬೋದಲ್ವ ಸೊ ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ದಟ್ ಹಿ ಕುಡ್ ಇನ್ ಹರ್ ಆಯ್ತಾ ಸೊ ಅವನು ಫಸ್ಟು ಹೋದಾಗ ಅವನ ಟ್ರೈನನ್ನ ಇಳ್ದಾಗ ರೋಮಾ ಇಂದ ತುಂಬ ದೂರ ಇರ್ತಾನೆ ಅರ್ಥ ಆಯ್ತಾ ಆ್ಯಂಡ್ ಅವನು ಅವಳನ್ನ ಆಗಲ್ಲ ಸೊ ಅವಾಗ ಅವಾಗ ಅವನೇ ಅವನು ಅನ್ಕೊಂತಾನೆ ಐ ಹೋಪ್ ಐ ಆಮ್ ನಾಟ್ ಟು ಲೇಟ್ ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಅವನಿಗೆ ಸುಸ್ತಾಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಅವನು ಈ ಥರ ಬಿದ್ದಿದ ನಂತರ ನಿಮ್ಗೆ ಹೆಂಗಾಗತ್ತೆ ಕೂಡ ಆಗಲ್ವಲ್ಲ ಈ ಥರ ಆಗ್ತಿರುತ್ತೆ ಓಕೆನಾ ಸೊ ಅವನು ಅನ್ಕೊತಾನೆ ನಾನು ಹೋಪ್ ಮಾಡ್ತೀನಿ ನಾನು ತುಂಬ ಲೇಟಾಗಿ ಬಂದಿಲ್ಲ ಅಂತ ಅವ್ನು ಥಿಂಕ್ ಮಾಡ್ಕೊತಾರೆ ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್ ತುಂಬ ಹೊತ್ತು ಅವನು ಓಡಿದ ನಂತರ ಏನಾಗತ್ತೆ ಹೀ ಫೌಂಡ್ ಸ್ಪ್ರಾಲ್ಟ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ ಅವಳು ಸ್ಟ್ರೆಚ್ಚಾಗಿ ಬಿದ್ದಿರ್ತಾಳೆ ಟ್ರ್ಯಾಕಿನ ಪಕ್ಕ ನಾಗಲೇ ಇಮೇಜ್ ಕೊಟ್ಟಿದ್ ತೋರಿಸಿದ್ನಲ್ಲ ಆ ಥರ ಅವಳು ಬಿದ್ದಿರ್ತಾಳೆ ಅದು ಬಿದ್ದಿನ ಅವಳು ಬಿದ್ದಿದ್ದನ್ನು ನೋಡಿದ ತಕ್ಷಣ ಅವನೇನಂತಾನೆ ಬೆಹಂಜಿ ಆಪ್ ಠೀಕ್ ಹೋ ಹಿ ಆಸ್ಟ್ ಸಿಸ್ಟರ್ ಐ ಯು ಓಕೆ ಅಂತ ಹಿಂದೀಲಿ ಕೇಳ್ತಾನೆ ನೋಡಿ ಅವಳು ನೋಡಿದ ತಕ್ಷಣ ಅವನು ಅದನ್ನೇ ಕೇಳೋದು ಇದಾದ ಮೇಲೆ ಏನಾಗುತ್ತೆ ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಅವಳು ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸ್ನ ಕೊಡಲಿಲ್ಲ ಅವಳು ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ಲ ಅವ್ಳಿಗೆ ಜ್ಞಾನ ಇರಲಿಲ್ಲ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್ ಅವ್ನು ಆ ಕಡೆ ಈ ಕಡೆ ನೋಡ್ತಾನೆ ಅವನನ್ನು ಹೆಲ್ಪ್ ಮಾಡೋದಕ್ಕೆ ಯಾರೂ ಇರೋಲ್ಲ ಸೊ ಅವ್ನಿಗೆ ಗೊತ್ತಿರೋದು ಅವಳಿಗೆ ಜಾಸ್ತಿ ಏಟಾಗಿದೆ ಅವ್ಳು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ನು ಏನು ಮಾಡ್ತಾನೆ ದೇ ವಿ ಅಲೋನ್ ವೇ ಬಿಟ್ವೀನ್ ಟೂ ಸ್ಟೇಷನ್ಸ್ ಫೈವ್ ಕಿಲೋಮೀಟರ್ಸ್ ಅಪಾರ್ಟ್ ಇನ್ ತಾನೇ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ ಸೊ ನೋಡಿದಾಗ ಅವ್ನಿಗೆ ಗೊತ್ತಾಗುತ್ತೆ ಎರಡು ಡಿಫ್ರೆಂಟ್ ಸ್ಟೇಷನ್ಸ್ ನಮ್ಮ ಮಧ್ಯೆ ಇದ್ದಾರೆ ಐದು ಕಿಲೋಮೀಟ್ರ್ ತಾನೇ ಇದೆ ಅದು ಇನ ಬಾರ್ಡರ್ ಕೂಡ ಅಂತ ಅವನೇ ಅನ್ಕೊಂತಾನೆ ಸೊ ಇಲ್ಲಿ ಅವರಿದ್ದಾಗ ಜನಗಳು ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿದಿರಲ್ಲ ಇದು ಸ್ಪ್ರಾಲ್ ಆಗ್ಲೇ ಅವ್ಳಿಗೆ ಏಟ್ ಬಿದ್ದು ಸ್ಟ್ರೆಚ್ ಆಗಿ ಬಿದ್ದೋಗಿರ್ತಾಳೆ ಯಾವುದೇ ರೀತಿಯಾದ ಕಾನ್ಶಿಯಸ್ನೆಸ್ ಅವಳಿಗೆ ಇರಲ್ಲ ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಕಶ್ ಬಿಹೈಂಡ್ ದ ಯಂಗ್ ವಿಮೆನ್ಸ್ ಹೆಡ್

ಅವನು ಒಂದು ಸೈಲೆಂಟ್ ಆಗಿ ಒಂದು ಪ್ರೇಯರ್ ಹೇಳ್ಕೊಡ್ತಾನೆ ಅವನಾಗೆ ಒಂದು ಪ್ರೇಯರ್ ನಿಮ್ಗೆ ಏನೋ ಟೆನ್ಷನ್ ಆದಾಗ ಯಾವುದೋ ಒಂದು ತೊಂದ್ರೆ ಇದ್ದಾಗ ನಮ್ ನಮ್ದೇ ಪ್ರೇಯರ್ ಹೇಳ್ಕೊಡ್ತೀವಲ್ವ ಅದೇ ತರ ಅವನು ಹೇಳ್ಕೊಂಡು ಅವಳನ್ನ ಎತ್ಕೊಂತಾನೆ ಅವಳು ಎತ್ಕೊಂಡಾಗ ಅವಳು ಡಿಸ್ಕ್ರಿಪ್ಷನ್ ಕೊಟ್ಟಿದಾರೆ ಒಂದು ಫೈವ್ ಫುಟ್ ಟೂ ಇಂಚಸ್ ಇದ್ಲು ಆಮೇಲೆ ಫಿಫ್ಟಿ ಕಿಲೋ ಫಿಫ್ಟಿ ಕಿಲೋಗ್ರಾಮ್ಸ್ ಅಷ್ಟು ಇದ್ಲು ವೇಟ್ ಅಲ್ಲಿ ಅಂಡ್ ತುಂಬಾ ನರ್ವಸ್ಲಿ ಅವಳನ್ನ ಎತ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಅಲ್ಲಿ ಜಾಗ ಹುಡುಕ್ತಾನೆ ಇಲ್ಲಿಂದ ಆಚೆ ಹೋಗೋದಿಕ್ಕೆ

ಅವಾಗ ಹೇಳ್ತಾನೆ ನನ್ನ ಒಂದು ತಂಗಿ ಏನಿದ್ದಾಳೆ ಅವಳಿಗೆ ಏಟ್ ಬಿದ್ದಿದೆ ನನ್ನ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ ಆಯ್ತಾ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ದ ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ ಈ ಪರ್ಪಲ್ ಅಲ್ಲಿ ಕಲರ್ ಆಗಿರುವಂತಹ ಒಂದು ಡೈಲಾಗ್ಸ್ ಏನಿದೆ ಮಕ್ಕಳೇ ನಿಮ್ಮ ಎಕ್ಸಾಮ್ ಅಲ್ಲಿ ಎಕ್ಸ್ಟ್ರಾಕ್ಸ್ ಕೇಳ್ಬೋದು ಈ ಈ ಡೈಲಾಗ್ಸ್ ನೋಡ್ಕೊಳ್ಳಿ ಯಾವ ಒಂದು ಸಂದರ್ಭದಲ್ಲಿ ಹೇಳಿದ್ರು ಯಾರು ಹೇಳಿದ್ರು ಯಾಕೆ ಹೇಳಿದ್ರು ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಸಾಕಷ್ಟು ಎಕ್ಸ್ಟ್ರಾಕ್ಸ್ ನ ಕೇಳಿದ್ದಾರೆ ಹಿಂದಿನ ಸ್ಲೈಡ್ ಅಲ್ಲೂ ಇತ್ತು ನಾನು ಪಾಯಿಂಟ್ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಬೆಹನ್ಜಿ ಆ ಠೀಕ್ ಹೇ ಅಂತ ಕೂಡ ಇದೆಯಲ್ಲ ಡೈಲಾಗು ಅದು ಕೂಡ ನಿಮ್ಮ ಎಕ್ಸ್ಟ್ರಾಕ್ಸ್ ಗೆ ಬರ್ಬೋದು ಸೊ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ದ ಹಾಸ್ಪಿಟಲ್ ತುಂಬ ತುಂಬ ಬೇಡ್ಕೊತಾನೆ ಎಲ್ಲರಿಗೂ ಪ್ಲೀಸ್ ನನ್ನನ್ನು ಹೆಲ್ಪ್ ಮಾಡಿ ಆ ಅವಳನ್ನ ಒಂದು ಹಾಸ್ಪಿಟ್ಲಿಗೆ ತಗೊಂಡು ಹೋಗೋಕ್ಕೆ ಅಂತ ಆ ಕೇಳ್ತಾನೆ ಬಟ್ ಯಾರು ಸ್ಟಾಪ್ ಮಾಡಲ್ಲ ಇದು ಸುಮಾರು ಸತಿ ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ ದಟ್ ಮಾರ್ನಿಂಗ್ ಇವಾಗ ಏನಾಗುತ್ತೆ ಇಲ್ಲಿ ಒಂದು ಸಿಚುವೇಶನ್ನ ತೋರಿಸಿದರೆ ಇವಾಗ ರೋಮನ ಲೈಫ್ ಬಗ್ಗೆ ಆ ದಿನ ಅವಳು ಏನೇನು ಮಾಡಿದ್ಲು ಮತ್ತು ಬಾಲೇಶ್ವರ ಆ ದಿನ ಏನೇನು ಮಾಡಿದ್ದ ಅದನ್ನ ಅದನ್ನು ಹೇಳ್ತಾರೆ ದಟ್ ಮಾರ್ನಿಂಗ್ ಆನ್ ಡಿಸೆಂಬರ್ ಟೆಂತ್ ಟು ಥೌಸಂಡ್ ಟೆನ್ ಅ ಫ್ರೈಡೆ ಆ ದಿನ ಯಾವತ್ತು ಡಿಸೆಂಬರ್ ಟೆನ್ ಟು ಥೌಸಂಡ್ ಟೆನ್ ಒಂದು ಫ್ರೈಡೆ ಆಗಿರುತ್ತೆ ರೋಮನ್ ತಲ್ರೀಜಾ ಅರೈವ್ಡ್ ದ ಕಾಲ್ ಸೆಂಟರ್ ಬ್ರೈಟ್ ಅನ್ ಅರ್ಲಿ ಅವಳು ಬೇಗ ಹೋಗ್ತಾಳೆ ಅವಳ ಕಾಲ್ ಸೆಂಟರ್ಗೆ ಆ್ಯಂಡ್ ತುಂಬ ಖುಷಿಯಾಗಿ ಬ್ರೈಟಾಗಿ ಅವಳಲ್ಲಿ ಹೋಗ್ತಾಳೆ ದ ಬಿ ಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆ ಹ್ಯಾಡ್ ಬೀನ್ ವರ್ಕಿಂಗ್ ದೇ ಫಾರ್ ಟೂ ಇಯರ್ಸ್ ಆ ಒಂದು ಕಾಲ್ ಸೆಂಟರಲ್ಲಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ಅವಳು ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾಳೆ

After work, she went to the cafeteria. Kelsa cafeteria, where she and her friends joked, laughed, and made plans for the weekend. friends, the weekend Then heading home alone after her shift. Roma was looking forward to having supper with her parents and brother. And a long phone chat with her fiancé. ವಿಜಯ್ ಫಿಯಾನ್ಸಿ ಅಂದ್ರೆ ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಹುಡುಗ ಹುಡುಗಿನ ಮತ್ತೆ ಹುಡುಗಿ ಹುಡುಗನ ಫಿಯಾನ್ಸಿ ಅಂತ ರೆಫರ್ ಮಾಡ್ತಾರೆ ಸೊ ಈ ಒಂದು ಅವಳು ಕೊಲೀಗ್ಸ್ ಜೊತೆ ಅವಳ ಫ್ರೆಂಡ್ಸ್ ಜೊತೆ ಒಂದು ಪ್ಲಾನ್ ನ ಮಾಡ್ಕೊಂಡಿದ ನಂತರ ಅವಳು ಅವಳ ಮನೆಗೆ ಹೋಗ್ತಿರ್ತಾಳೆ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮ ಮತ್ತೆ ತಮ್ಮನ ಜೊತೆ ಅಹ್ ಬ್ರದರ್ ಜೊತೆಗೆ ಒಂದು ಸಪ್ಪರ್ ಅಥವಾ ಒಂದು ಊಟ ಮಾಡೋದಿಕ್ಕೆ ಅವಳು ಕಾಯ್ತಾ ಇರ್ತಾಳೆ ಅಂಡ್ ಒಂದು ಫಿಯಾನ್ಸಿ ಅವಳು ಫಿಯಾನ್ಸಿ ಏನಿರ್ತಾರೆ ವಿಜಯ್ ಅವನ ಜೊತೆ ಲಾಂಗ್ ಫೋನ್ ಚಾಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾಳೆ ಸೊ ಇದು ಆವತ್ತಿನ ದಿ ದಿನ ಡಿಸೆಂಬರ್ ಟೆನ್ ಟೂ ತೌಸಂಡ್ ಟೆನ್ ಅಲ್ಲಿ ರೋಮನ ಜೀ ಜೀವನ ಎಷ್ಟು ಬದಲಾಗ್ಬಿಡುತ್ತೆ ನೋಡಿ ಅವಳು ಮನೆಗೆ ಹೋಗೋವಾಗ್ಲೇ ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂಡ್ ಅವಳು ಅನ್ಕಾನ್ಶಿಯಸ್ ಆಗಿಬಿಡ್ತಾಳೆ ಬಟ್ ಇದು ಅವಳು ಆವತ್ ಮಾಡಿದ ಮತ್ ದಿನಚರಿ ಕಾರ್ಯಗಳು ಮತ್ತೆ ಅವಳು ಮನೆಗೆ ಹೋಗಿ ಮಾಡಬೇಕಾಗಿದ್ದ ಕಾರ್ಯಗಳು ಸೊ ಇವಾಗ ಬಾಲೇಶ್ವರ್ ಬಗ್ಗೆ ಬರೋಣ ಬಾಲೇಶ್ವರ್ ಯಾರು ಬಾಲೇಶ್ವರ್ ಮಿಶ್ರಾ ಏನಿದಾನೆ ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ರೋಮಾಕ್ಕಿಂತ ತುಂಬ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ಟೋರಿ ಬಾಲೇಶ್ವರ್ ಅದು ದ ಲ್ ಲ್ಯಾಂಕಿ ಯಂಗ್ಸ್ಟರ್ ಅಂದ್ರೆ ಅವನು ತುಂಬಾ ಉದ್ದ ಇದ್ದ ಮತ್ತೆ ಸಣ್ಣಕ್ಕಿದ್ದ ಉದ್ದ ಮತ್ತೆ ಸಣ್ಣಕ್ಕೆ ಇರ್ತಾರಲ್ಲ ಅವ್ರನ್ನ ನಾವು ಲ್ಯಾಂಕಿ ಅಂತ ಹೇಳ್ಬೋದು

ಅಣ್ಣನ ಜೊತೆ ಇಬ್ಬರು ಅಣ್ಣಂದ್ರ ಜೊತೆಗೆ ಅವನು ಇವಾಗ ಇರ್ತಿ ಇರ್ ಇದ್ದಾನೆ ಹಿಸ್ ಜಾಬ್ ಹ್ಯಾಂಡ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್ ಅವನ ಒಂದು ಕೆಲಸ ಹುಡುಕೋ ಒಂದು ಪ್ರಯತ್ನ ಏನಿದೆ ಅದು ಯಾವುದೇ ರೀತಿಯಾದ ಒಂದು ಫಲವನ್ನು ನೀಡಿಲ್ಲ ನಾವು ಹೀ ವಾಸ್ ಥ್ರೆಡ್ಡಿಂಗ್ ವಾಟರ್ ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹೀ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್ ಅವನೇ ಅವ್ನಿಗೆ ಅವ್ನು ಗೊತ್ತಾಗ್ಬಿಟ್ಟಿತ್ತು ಅವ್ನು ಯಾವುದೇ ರೀತಿಯಾದ ಪ್ರೋಗ್ರೆಸ್ ಮಾಡ್ತಿಲ್ಲ ಆ್ಯಂಡ್ ಅವ್ನು ಆಪ್ಷನ್ಸ್ ಇನ್ನೇನು ಮುಗ್ದೋಗ್ತಿದೆ ಅನ್ನೋದು ಕೂಡ ಅವ್ನ ತಲೆಯಲ್ಲಿ ಬರುತ್ತೆ ಹಿ ಹ್ಯಾಥ್ ಸ್ಪೆಂಡ್ ಹಸ್ ಡೇ ವಿತ್ ಅ ಫ್ರೆಂಡ್ ಗ್ರ್ಯಾಬ್ ಲಂಚ್ ಆ್ಯಂಡ್ ವಾಚ್ ದ ಮೂವಿ ಆ ದಿನದಲ್ಲಿ ಅವನು ಅವನ ಫ್ರೆಂಡ್ಸ್ ಜೊತೆ ಒಬ್ಬ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನ ಜೊತೆ ಊಟ ಮುಗಿಸ್ಕೊಂಡು ಒಂದು ಮೂವಿನ ನೋಡ್ತಾನೆ ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಅವ್ನ ಮನೆಗೆ ಹೋಗವಾಗ ಹೀ ಪಾಂಡರ್ಡ್ ಹೋವರ್ ಇಸ್ ಫ್ಯೂಚರ್ ಇಲ್ಲಿ ನೋಡಿ ಅವ್ನು ಕುತ್ಕೊಂಡು ಅವನ ಒಂದು ಫ್ಯೂಚರ್ ಅವನ ಒಂದು ಜೀವನದ ಬಗ್ಗೆ ಯೋಚಿಸ್ತಿರ್ತಾನೆ ಅವನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಮೂವಿ ನೋಡಿಕೊಂಡು ಲಂಚ್ ಮಾಡಿಕೊಂಡು ಹೋದಾಗ ಈ ಒಂದು ಫ್ಯೂಚರ್ ಬಗ್ಗೆ ಅವನು ಯೋಚಿಸ್ತಿದ್ದಾಗ ಈ ಒಂದು ಇನ್ಸಿಡೆಂಟ್ ನಡೆದಿರೋದನ್ನ ನೋಡ್ತಾನೆ ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ಸೇವಿಂಗ್ ಅ ಸ್ಟೇಂಜರ್ಸ್ ಲೈಫ್ ಅವನ್ ಫ್ಯೂಚರ್ ಬಗ್ಗೆ ಯೋಚಿಸ್ತಿದ್ದ ಬಾಲೇಶ್ವರ್ ಇವಾಗ ಹುಡುಗಿ ಜೀವನವನ್ನ ಸೇವ್ ಮಾಡೋದನ್ನ ಯೋಚಿಸ್ತಿರ್ತಾನೆ ಎಷ್ಟು ಬೇಗ ರೋಮ ಮತ್ತೆ ಬಾಲೇಶ್ವರಿನ ಜೀವನ ಚೇಂಜ್ ಆಯ್ತಲ್ಲ ಮಕ್ಳೆ ಇವಾಗ ಮುಂದೆ ಏನಾಗುತ್ತೆ ನೋಡೋಣ ಅಲ್ಲಿ ನಾವು ನಿಲ್ಸಿದ್ವಲ್ಲ ಅವ್ರು ಹೇಳ್ತಾರ ಅವ್ನು ಎತ್ಕೊಂಡು ಹೋಗಿ ರೋಡಲ್ಲಿ ಕೇಳ್ತಾನೆ ಪ್ಲೀಸ್ ಯಾರಾದ್ರೂ ನನ್ನ ಹೆಲ್ಪ್ ಮಾಡಿ ಅಂತ ಬಟ್ ಯಾರು ಹೆಲ್ಪ್ ಮಾಡಲ್ಲ ಮುಂದೆ ಏನಾಗತ್ತೆ ಇನ್ ನ್ಯೂಮರೇಬಲ್ ಮೋಟಾರಿಸ್ಟ್ ಡ್ರೋ ಬೈ ಸಮ್ ಈವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ಬ್ಲಡ್ ಕವರ್ಡ್ ವಿಮೆನ್ ಇನ್ ಇಸ್

ತುಂಬಾ ಜನಗಳು ಆಯ್ತಾ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವನು ಇವಳನ್ನೆತ್ಕೊಂಡು ಸ್ಟ್ರಗಲ್ ಮಾಡ್ತಿರೋದನ್ನ ನೋಡ್ಕೊಂಡು ಅಷ್ಟು ಬ್ಲಡ್ ಸುರಿತಿರೋದನ್ನ ನೋಡ್ಕೊಂಡು ಸ್ವಲ್ಪ ಜನ ಸ್ಲೋ ಮಾಡ್ಬಿಟ್ಟು ಏನಾಯ್ತು ಅಂತ ಕೂಡ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಬಟ್ ಯಾರು ಹೆಲ್ಪ್ ಮಾಡಲ್ಲ ಬಟ್ ಒಂದು ಅವನು ಇನ್ನೇನು ಹೋಪನ್ ಗಿವ್ ಅಪ್ ಮಾಡ್ಬೇಕು ಅಂತ ಇದ್ದಾಗ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್ ಅಂದ್ರೆ ಒಬ್ಬ ಮಿಡಲ್ ಏಜ್ ಮ್ಯಾನ್ ಗಾಡಿ ನಿಲ್ಲಿಸ್ಬಿಟ್ಟು ಆಚೆ ಬರ್ತಾನೆ ಅಂಡ್ ಅವನು ಗುಜರಾತಿ ಮಾತಾಡ್ತಿರ್ತಾನೆ

ಆ ಅವನು ಬಾಲೇಶ್ವರ ಏನಿರ್ತಾನೆ ಈ ಟ್ರಕ್ ಡ್ರೈವರ್ಗೆ ಏನಾಯ್ತು ಅಂತ ಹೇಳೋವಾಗ ಒಬ್ಬ ಟ್ರಾಫಿಕ್ ಪೊಲೀಸ್ ಮೇಲೆ ಅಲ್ಲಿ ಬರ್ತಾನೆ ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್ ದೇರ್ಸ್ ಅ ಹಾಸ್ಪಿಟಲ್ ಡೇರ್ ಅಂತ ಹೇಳ್ತಾನೆ ಆ ಟ್ರಾಫಿಕ್ ಪೊಲೀಸನ್ನು ನೋಡ್ಬಿಟ್ಟು ಈ ಹುಡುಗಿನ ಐರೋಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರೆ ಸೊ ಇವರಿಬ್ರು ಮಾಡ್ತಾರೆ ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್ ಐರೋಲಿ ವಾಸ್ ಅಟ್ಲೀಸ್ಟ್ ಟೆನ್ ಕಿಲೋಮೀಟರ್ಸ್ ಅವೇ ಆ ಜಾಗ ಹತ್ತು ಕಿಲೋಮೀಟರ್ ದೂರ ಇದೆ ಅಂತ ಬಾಲೇಶ್ವರ್ ಗೊತ್ತಿತ್ತು ಅದಕ್ಕೆ ಅವನು ಆ ಟ್ರಾಫಿಕ್ ಪೊಲೀಸ್ ಹೇಳಿರುವಂತಹ ಒಂದು ಮಾತನ್ನ ಡಿಸ್ಅಗ್ರಿ ಕೂಡ ಮಾಡ್ತಾನೆ ಸೊ ಇವಾಗ ಅವರಿಬ್ರು ಎಲ್ ಕರ್ಕೊಂಡು ಹೋಗ್ತಾಳೆ ರೋಮಾನ ನೋಡೋಣ ಬನ್ನಿ ದೇರ್ಸ್ ಅ ಕ್ಲೋಸ್ ಪ್ಲೇಸ್ ಐ ನೋ ಆಫ್ ಸೆಟ್ ಬಾಲೇಶ್ವರ್ ನನಗೆ ಇನ್ನೂ ಹತ್ತಿರವಾಗಿರುವಂತಹ ಒಂದು ಜಾಗ ಗೊತ್ತು ಅಂತ ಬಾಲೇಶ್ವರ್ ಹೇಳ್ತಾನೆ

ಹೋಗ್ತಾರೆ ರೀಚ್ ಹಾಕ್ತಾರೆ ಹಾಸ್ಪಿಟಲ್ಗೆ ಒಂದು ಪುಟ್ಟವಾದಂಥ ಹಾಸ್ಪಿಟಲ್ ಇತ್ತು ಅಂಡ್ ಅಲ್ಲಿ ಪರ್ಸ್ನಲ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಒಂದು ಒಳ್ಳೆ ಸ್ಟಾಫ್ ಆಗಿರಲಿ ಜಾಸ್ತಿ ಸ್ಟಾಫ್ ಇರಲಿಲ್ಲ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಆ ನರ್ಸ್ ಒಂದು ಆನ್ ಡ್ಯೂಟಿ ಫಿಸಿಷಿಯನ್ ಏನಿರ್ತಾರೆ ಅವ್ರು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಬಟ್ ಫಸ್ಟ್ ಏಡ್ನ ನೀಡ್ತಾರೆ ಹೀ ಅಡ್ವೈಸ್ ದ್ಯಾಟ್ ಶೀ ಬಿ ಮೂವ್ ಟು ಅ ನಿಯರ್ ಬೈ ಹಾಸ್ಪಿಟಲ್ ಆಮೇಲೆ ಹೇಳ್ತಾರೆ ಒಂದು ನಿಯರ್ ಬೈ ಹಾಸ್ಪಿಟಲ್ಗೆ ಅವಳನ್ನ ಬೇಗ ಕರ್ಕೊಂಡು ಹೋಗಿ ಅಂತ ಹೇಳಿ ಫಸ್ಟ್ ಏಡ್ ಕೊಟ್ಬಿಟ್ಟು ಕಳಿಸ್ತಾರೆ

ಆವಾಗ ರೋಮ ಅವಳ ಕಣ್ಣನ್ನು ಬಿಟ್ಲು ಸ್ವಲ್ಪ ಬಿಡ್ತಾಳೆ ಅಂದ್ರೆ ಇವಾಗ ಯಾರಿಗೋ ಹುಷಾರ್ ತಪ್ಪುಟ್ಟು ಅನ್ಕಾನ್ಶಿಯಸ್ ಆದಾಗ ಫಸ್ಟ್ ಫುಲ್ ಕಂಡುಬಿಡ್ತಾರ ಇಲ್ಲ ಸ್ವಲ್ಪ ಕಂಡುಬಿಡ್ತಾರಲ್ಲ ತರಾನೇ ಅವಳು ಕೂಡ ಸ್ವಲ್ಪ ಕಣ್ಣನ್ನ ಬಿಡ್ತಾಳೆ ಸೊ ಅವಾಗ ಬಾಲೇಶ್ವರ್ ಏನ್ ಕೇಳ್ತಾನೆ ವಾಟ್ಸ್ ಯರ್ ನೇಮ್ ಆಸ್ ಬಾಲೇಶ್ವರ್ ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್ ಆವಾಗ ಬಾಲೇಶ್ವರ್ ನಿನ್ನ ಹೆಸರೇನು ಅಂತ ರೋಮಾಗೆ ಕೇಳ್ತಾನೆ ರೋಮಾ ರೋಮಾ ಶಿ ಮ್ಯಾನೇಜ್ ಟು ಗ್ರೈಂಡ್ ಔಟ್ ಅವಳು ತುಂಬ ಒಂದು ರೀತಿಯಾದ ಅವಳಿಗೆ ಆಕ್ಚುಲಿ ಜ್ಞಾನನೇ ಇಲ್ದಿರೋದ್ರಿಂದ ತುಂಬ ಎಫರ್ಟ್ ಹಾಕಿ ಗ್ರೈಂಡ್ ಔಟ್ ಅಂದರೆ ತುಂಬ ಎಫರ್ಟ್ ಹಾಕಿ ಏನು ಹೇಳೋಕೆ ಟ್ರೈ ಮಾಡ್ತಾಳೆ ನನ್ನ ಹೆಸರು ರೋಮಾ ಅಂತ ಹೇಳ್ತಾಳೆ ಹೂ ಕ್ಯಾನ್ ಐ ಕಾಲ್ ಹಿ ಆಸ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಔಟ್ ಒನ್ಸ್ ಮೋರ್ ಅವಳು ಕಂಡುಬಿಟ್ಟಿದ ನಂತರ ಅವಳ ಹೆಸರು ಹೇಳಿದ ನಂತರ ಬೇಗ ಬೇಗ ಇವನು ಏನಂತ ಕೇಳ್ತಾನೆ ನಾನು ಯಾರನ್ನ ಕಾಲ್ ಮಾಡ್ಬೋದು ಅಂತ ಅವಳು ಅವನು ಕೇಳ್ತಾನೆ ಇದೆಯಲ್ಲ ಮಕ್ಕಳೇ ಈ ಒಂದು ಡೈಲಾಗ್ ಹೂಮ್ ಕ್ಯಾನ್ ಐ ಕಾಲ್ ಹೀ ಆ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲಾಕ್ಔಟ್ ಒನ್ಸ್ ಮೋರ್ ಅಂತ ಏನಿದೆ ಇದು ಕೂಡ ಒಂದು ಎಕ್ಸ್ಟ್ರಾಕ್ಟ್ ಕೇಳಿರುವಂತ ಪ್ರಶ್ನೆ ಸೊ ಅದನ್ನ ನೋಡ್ಕೊಳ್ಳಿ ಮೈ ಬ್ರದರ್ ದಿನೇಶ್ ಅಂತ ರೋಮಾ ಹೇಳ್ತಾಳೆ ನನ್ನ ಬ್ರದರ್ ಏನಿದಾನೆ ಅವನ ಹೆಸರು ದಿನೇಶ್ ಅವನಿಗೆ ನೀವು ಕಾಲ್ ಮಾಡ್ಬೋದು ಅಂತ ಅವಳು ಸ್ಲೋಲಿ ಹೇಳ್ತಾಳೆ ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್ ಅದನ್ನು ಹೇಳಿ ದಿನೇಶನ ನಂಬರ್ನ ಅವಳು ಬಾಲೇಶ್ವರ್ಗೆ ಕೊಡ್ತಾಳೆ ಬಾಲೇಶ್ವರ್ ಮೆಮೊರೈಸ್ ರೋಮಾಸ್ ಐ ಸೂನ್ ಲಾಸ್ ರೋಲ್ಡ್ ಬ್ಯಾಕ್ ಇನ್ ಟು ಡಾರ್ಕ್ನೆಸ್ ಅದನ್ನ ಬೇಗ ಗಟ್ಟೊಡೆದ್ಬಿಡ್ತಾನೆ ಬಾಲೇಶ್ವರ್ ಆ ನಂಬರ್ನ ಗಟ್ಟೊಡ್ದು ರೋಮಾನ್ ನೋಡ್ತಾನೆ ಅವಳು ವಾಪಸ್ ತಿರ್ಗಾ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ ಆಯ್ತಾ ಸೊ ಇವಾಗ ದಿನೇಶ್ ಏನ್ ಮಾಡ್ತಾನೆ ಚಾಚಾ ಕೆನ್ ಐ ಬಾರೋ ಯೋರ್ ಮೊಬೈಲ್ ಫೋನ್ ಬಾಲೇಶ್ವರ್ ಆಸ್ಟ್ ಅಂಡ್ ದ ಡ್ರೈವರ್ ಪಾಸ್ಟ್ ಹಿಸ್ ಫೋನ್ ಸೊ ಇವಾಗ ಅವನ ಹತ್ರ ಫೋನ್ ಇರೋಲ್ಲ ಸೊ ಅವನೇನ್ ಮಾಡ್ತಾನೆ ಡ್ರೈವರ್ ಹತ್ರ ಫೋನ್ ಕೇಳ್ತಾನೆ ಚಾಚಾ ಕೆನ್ ಐ ಬೋರೋ ಆಫ್ ಮೊಬೈಲ್ ಅಂತ ಏನಿದೆ ಅದು ಕೂಡ ಎಕ್ಸ್ಟ್ರಾಕ್ಟ್ ಕೇಳಿರುವಂತ ಪ್ರಶ್ನೆ ಮಕ್ಕಳೇ ನೋಡ್ಕೊಳ್ಳಿ ಬಾಲೇಶ್ವರ್ ಡ್ರೈವರ್ಗೆ ಆ ಫೋನ್ ಕೇಳಿದ ನಂತರ ಡ್ರೈವರ್ ಬಾಲೇಶ್ವರ್ಗೆ ಫೋನ್ ಕೊಡ್ತಾರೆ ದಿನೇಶ್ ತಲ್ರೀಚ ವಾಸ್ ರ್ಯಾಪಿಂಗ್ ಅಪ್ ಇಸ್ ಡೇ

ಒಂದು ರೀಟೇಲ್ ಅಲ್ಲಿ ಉಲ್ಲಾಸ್ ನಗರದಲ್ಲಿ ಆವಾಗ ಅವನಿಗೊಂದು ಫೋನ್ ಕಾಲ್ ಬರುತ್ತೆ ಆ್ಯಂಡ್ ಈ ಫೋನ್ ಕಾಲ್ ಏನಿರುತ್ತೆ ಅದೊಂದು ಅನ್ನೋನ್ ನಂಬರಿಂದ ಬಂದಿರುತ್ತೆ ಸೊ ಆವಾಗ ಏನು ಮಾಡ್ತಾನೆ ದಿನೇಶ್ ಬಾಯ್ ಐ ಯಂಗ್ ವಾಯ್ಸ್ ಆಸ್ಟ್ ಯರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಅ ಟ್ರೈನ್ ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗಾನ್ಸೋಲಿ ಅಂತ ಹೇಳ್ತಾನೆ ಸೊ ಅವನು ಫೋನ್ ಎತ್ತಿದ ತಕ್ಷಣ ಆ ಕಡೆಯಿಂದ ಬಾಲೇಶ್ವರ್ ಹೇಳ್ತಾನೆ ದಿನೇಶ್ ಬಾಯ್ ನಿಮ್ಮ ಒಬ್ಳು ಅಕ್ಕ ಏನಿದ್ದಾಳೆ ಅಥವಾ ತಂಗಿ ಏನಿದ್ದಾಳೆ ನಿಮ್ಮ ಸಿಸ್ಟರ್ ಏನಿದ್ದಾಳೆ ಅವಳು ಬಿದ್ದೋಗಿದ್ದಾಳೆ ಟ್ರೈನಿಂದ ಅವಳನ್ನ ನಾವು ಇವಾಗ ಡಿವೈನ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ಗಾನ್ಸೋಲೀಲಿ ಅಂತ ಹೇಳ್ತಾರೆ ಆನ್ ಮೈ ವೇ ಸೆಟ್ ದಿನೇಶ್ ರಶಿಂಗ್ ಟುವರ್ಡ್ಸ್ ಇಸ್ ಮೋಟರ್ ಸೈಕಲ್ ಅವನಿಗೆ ಟೆನ್ಷನ್ ಆಗಿಬಿಡುತ್ತೆ ನಿಮಗೆ ಯಾರು ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಏಟ್ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ನೀವೇನು ಮಾಡ್ತೀರಾ ಆ ಜಾಗಕ್ಕೆ ಹೋಗೋಕ್ಕೆ ರೆಡಿ ಆಗ್ತೀರಾ ಸೊ ದಿನೇಶ್ ಕೂಡ ನಾನು ಬರ್ತಿದ್ದೀನಿ ಅಂತ ಹೇಳಿ ಅವನ ಒಂದು ಗಾಡಿ ಹತ್ರ ಓಡ್ತಾನೆ

ಬಾಲೇಶ್ವರ್ ಥಾಟ್ ಆವಾಗ ಆ ಕಡೆ ಈ ಕಡೆ ನೋಡ್ತಾನೆ ಈ ಟ್ರಕ್ ಡ್ರೈವರು ಹೇಗೆ ಬಾಲೇಶ್ವರ್ ಮತ್ತೆ ರೋಮಾಗೆ ಹೆಲ್ಪ್ ಮಾಡಿರ್ತಾನಲ್ಲ ಅವನು ಹೊರಟ್ಬಿಟ್ಟಿರ್ತಾನೆ ಅವಾಗ ಬಾಲೇಶ್ವರ್ ಅನ್ಕೊಂತಾನೆ ಅಯ್ಯೋ ನಾನು ಅವನಿಗೆ ಥ್ಯಾಂಕ್ ಯೇ ಮಾಡ್ಲಿಲ್ವಲ್ಲ ಅವನಿಗೆ ಥ್ಯಾಂಕ್ ಯು ಹೇಳೋಕು ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಅವನು ಅನ್ಕೊಂತಾರೆ ರೋಮಾ ಒತ್ತಿಲ್ ಅನ್ಕಾನ್ಶಿಯಸ್ ರೋಮಾ ಇನ್ನೂ ಅನ್ಕಾನ್ಶಿಯಸ್ ಆಗೇ ಇರ್ತಾಳೆ ಬಟ್ ಹರ್ ಎಕ್ಸ್ ರೇ ಶೋಡ್ ದಟ್ ಆಲ್ ದೋ ದಿ ಇಂಜುರೀಸ್ ಲುಕ್ ಸಿವಿಯರ್ ಆಲ್ ಶಿ ನೀಡೆಡ್ ವೆ ಡೀಪ್ ವೂನ್ ಸೂಚರ್ಸ್ ಅಂದರೆ ಸ್ಟಿಚ್ ಹಾಕಬೇಕಾಗಿರುವಂತಹ ಒಂದು ಸಂದರ್ಭ ಬರುತ್ತೆ ಬಟ್ ಎಕ್ಸ್ರೇಲಿ ಇನ್ನೇನು ಇರಲ್ಲ ಸೊ ಥ್ಯಾಂಕ್ ಗಾಡ್ ಅವ್ಳಿಗೆ ಅಷ್ಟು ಸೀರಿಯಸ್ ಆಗಿ ಏನೂ ಆಗಿರಲ್ಲ ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್ ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶೀ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ ಡರ್ ಯಾವುದೇ ಒಂದು ಲೈಫ್ ಥ್ರೆಟ್ನಿಂಗ್ ಇಂಜುರಿ ಆಗಿಲ್ಲ ಅಥವಾ ಲಾ ಲಾಸ್ಟಿಂಗ್ ಡ್ಯಾಮೇಜ್ ಏನೂ ಇಲ್ಲ ಅಂದರೆ ಅವಳಿಗೆ ತಲೆಗೇನೂ ಆಗಿಲ್ಲ ಅವ್ಳು ಕೈಕಾಲೆಲ್ಲ ಇಂಟ್ಯಾಕ್ಟ್ ಆಗಿತ್ತು ಬಟ್ ಅಕಸ್ಮಾತು ಬಾಲೇಶ್ವರ್ ಅವಳನ್ನ ಸೇವ್ ಮಾಡಿರ್ತಿಲ್ದರೆ ಡಾಕ್ಟರ್ ಏನಂತಾರೆ ಅವಳು ಬ್ಲೀಡಿಂಗ್ ಆಗಿ 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 ಅವಳು ಸತ್ತೋಗೋ ಚಾನ್ಸಸ್ ಕೂಡ ಇತ್ತು ಅಂತ ಹೇಳ್ತಾರೆ ವೆನ್ ಶಿ ಫೈನ್ಲಿ ಓಪನ್ ಯರ್ ಐಸ್ ದ್ಯಾಟ್ ನೈಟ್ ಹ ಬ್ರದರ್ ಆ್ಯಂಡ್ ಫಿಯಾನ್ಸಿ ವೆ ಬೈ ಹ ಸೈಡ್ ಅವಳು ಸಾಯಂಕಾಲ ಕಣ್ಣು ತೆಗೆದಾಗ ಅವಳ ಒಬ್ಬ ಬ್ರದರು ಮತ್ತು ಫಿಯಾನ್ಸಿ ಏನಿದ್ದಾರೆ ವಿಜಯ್ ಅವರಿಬ್ಬರು ಅವಳ ಪಕ್ಕ ಇದ್ದರು ಆದರೆ ಅವಳಿಗೆ ಮಾತಾಡೋಕ್ಕಾಗ್ತಿತ್ತ ಇಲ್ಲ ಶಿ ಕುಡ್ ಬೇರ್ಲಿ ಸ್ಪೀಕ್ ಅಂದ್ರೆ ಅವಳಿಗೆ ತುಂಬಾ ಕಷ್ಟಪಟ್ಟು ಒಂದಿಷ್ಟು ಫ್ಯೂ ವರ್ಡ್ಸ್ ಅವಳ ಕೈಲಿ ಹೇಳಕ್ ಆಗ್ತಿತ್ತು ಅವಾಗ ಅವಳೇನ್ ಮಾಡಿದ್ಲು ಅವರಿಬ್ರು ಮಾತಾಡೋದನ್ನ ನೋಡಿ ನೋಡ್ ಮಾಡ್ತಾ ಇದ್ಲು ಅಂಡ್ ತಿರ್ಗಾ ಹೋಗಿ ಮಲ್ಕೊಂಡ್ಬಿಟ್ಲು ಜಸ್ಟ್ ನೋಡೆಡ್ ಅಂಡ್ ಫೆಲ್ ಅಸ್ಲೀಪ್ ಸ್ಲೀಪ್ ಅಗೇನ್ ನೆಕ್ಸ್ಟ್ ಏನಾಯ್ತು ವೆನ್ ಬಾಲೇಶ್ವರ್ ಕೇಮ್ ಟು ಮೀಟ್ ದ ನೆಕ್ಸ್ಟ್ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ ಬಾಲೇಶ್ವರ್ ಅವಳನ್ನ ಮೀಟ್ ಮಾಡಕ್ ಬರ್ತಾನೆ

ಮಿಸ್ಸಿಂಗ್ ಸೊ ಅವ್ಳು ಹಾಸ್ಪಿಟ್ಲಿಗೆ ಬರೋವಾಗ ಆ ಒಂದು ಜಾಗದಲ್ಲಿ ಅವಳು ಬಿದ್ದಿರ್ತಾಳಲ್ಲ ಅಲ್ಲಿ ಕೂಡ ವಿಸಿಟ್ ಮಾಡ್ತಾನೆ ಯಾಕೆ ಬಿಕಾಸ್ ದಿನೇಶ್ ಏನಿದ್ದಾನೆ ಅವ್ನಿಗೆ ಹೇಳಿರ್ತಾನೆ ಏನಂತ ಅವಳೊಂದು ಸೆಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಏನಿದೆ ಮಿಸ್ಸಿಂಗ್ ಆಗಿದೆ ಅಥವಾ ಅವಳು ಬಿಲಾಂಗಿಂಗ್ಸ್ ಏನಿದೆ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾನೆ ನಾಟ್ ಫಾರ್ ಫ್ರಮ್ ದ ಸ್ಪಾಟ್ railway ಎಂಪ್ಲಾಯಿ assured ಬಾಲೇಶ್ವರ್ ದಟ್ ಸಮ್ ಆಫ್ roma's ಬಿಲಾಂಗಿಂಗ್ಸ್ ಹ್ಯಾಡ್ ಬೀನ್ ಫೌಂಡ್ ಅಲ್ಲಿನ ಅಲ್ಲಿನ ಹತ್ರ ಇರುವಂತಹ ಒಬ್ಬ ರೈಲ್ವೆ ಎಂಪ್ಲಾಯಿ ಹೇಳ್ತಾನೆ ಬಾಲೇಶ್ವರ್ಗೆ ಅವಳ ಸ್ವಲ್ಪ ಏನು ಬಿಲಾಂಗಿಂಗ್ಸ್ ಏನಿದೆ ಅದು ಅವ್ರಿಗೆ ಸಿಕ್ಕಿದೆ ಅಂತ ಹೌ ಯು ಫೀಲಿಂಗ್ ಅಂತ ಬಾಲೇಶ್ವರ್ ಬಂದು ರೋಮಾ ಕೇಳ್ತಾನೆ ಅವಾಗ ರೋಮಾ ಹೇಳ್ತಾಳೆ ಐ ಆಮ್ ಓಕೆ ಅಂತ ಇನ್ ಅ ಫ್ಯೂ ಡೇಸ್ ರೋಮಾ ಮೇಡ್ ಅ ಫುಲ್ ರೆಕವರಿ ಸ್ವಲ್ಪ ದಿನಗಳಲ್ಲಿ ರೋಮಾ ಫುಲ್ ಸರಿಗೆ ಹೊಟ್ಟೋದ್ಲು ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಹ್ಯಾಪಂಡ್ ಬಾಲೇಶ್ವರ್ ಹ್ಯಾಡ್ ಎನ್ ಬೀನ್ ದೇರ್ ಆವಾಗ ಅವಳು ಹೇಳ್ತಾಳೆ ನನಗ್ ಗೊತ್ತಿಲ್ಲ ನಂಗೆ ಏನ್ ಆಗ್ಬಿಡೋದು ಬಾಲೇಶ್ವರ್ ಇಲ್ದರೆ ನನ್ಗೆ ಏನ್ ಆಗ್ಬಿಡೋದು ಇವತ್ತು ನನಗ್ ನಿಜ ಗೊತ್ತಿಲ್ಲ ಅಂತ ಅವಳು ಹೇಳ್ತಾಳೆ ಶಿ ಸೇಸ್ ಅಮೇಸ್ ಟು ಲರ್ನ್ ಆಫ್ ದ ಮ್ಯಾನ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್ ಅವಳಿಗೆ ಆ ಒಂದು ರೆಸ್ಕ್ಯೂ ಅವ್ನ ಹೆಂಗ ಅವಳನ್ನ ರೆಸ್ಕ್ಯೂ ಮಾಡ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಅವಳು ಇದನ್ನ ಹೇಳ್ತಾಳೆ ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ದಟ್ ಅ ಸ್ಟ್ರೇಂಜರ್ ವು ಜಂಪ್ ಆಫ್ ಅ ಟ್ರೇನ್ ಆ್ಯಂಡ್ ರಿಸ್ಕ್ ಹಿಸ್ ಲೈಫ್ ಫಾರ್ ಮೀ ಐ ಕೆನ್ ನೆವರ್ ರೀಪೇ ಬಾಲೇಶ್ವರ್ ಅವಳಂತೇಳೆ ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ನನಗಿದು ಆಯಿತಾ ನಾನು ಎಷ್ಟು ಶಾಕ್ಡ್ ಆಗಿದ್ದೀನಿ ಹೇಗೆ ಒಬ್ಬ ಸ್ಟ್ರೇಂಜರ್ ಒಂದು ಟ್ರೇನನ್ನು ಜಂಪ್ ಮಾಡಿ ನನ್ನನ್ನು ಸೇವ್ ಮಾಡಿದನಲ್ಲ ನನಗೆ ಅದು ಬಿಲೀವೇ ಮಾಡೋಕ್ಕಾಗ್ತಿಲ್ಲ ನಾನು ಯಾವುದೇ ರೀತಿಯಲ್ಲಿ ಈ ಒಂದು ಸಹಾಯವನ್ನು ರೀಪೇ ಮಾಡೋಕ್ಕಾಗಲ್ಲ ಬಾಲೇಶ್ವರ್ಗೆ ಅಂತ ಅವಳು ಹೇಳ್ತಾಳೆ ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಸೊ ಬಾಲೇಶ್ವರ ಏನಂತಾನೆ ನಾನು ಮುಂಬೈಗೆ ಹೊಸಬಾ ಆದರೆ ನಾನು ಒಂದೇ ನೋಟಿಸ್ ಮಾಡಿದ್ದೀನಿ ಅಂದರೆ ಇಲ್ಲಿನ ಜನಗಳು ತುಂಬ ಭಯ ಪಡ್ತಾರೆ ಹೂ ಇಸ್ ಸ್ಟಿಲ್ ಲುಕಿಂಗ್ ಫಾರ್ ಅ ಜಾಬ್ ಅವನಿನ್ನ ಒಂದು ಕೆಲಸಕ್ಕೆ ಹುಡುಕ್ತಾ ಇರ್ತಾನೆ ದೇ ಫಿಯರ್ ಆರ್ ಗೆಟಿಂಗ್ ಟ್ರಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದ ಪುಲೀಸ್ ಸೊ ಯಾಕೆ ಮುಂಬೈನ ಜನಗಳು ಹೆದರ್ಕೊಂತಾರೆ ಅಂತ ಅವನಿಗೆ ಅನ್ಸುತ್ತೆ ಬಿಕಾಸ್ ಅವ್ರ ಒಂದು ಭಯ ಏನಂದ್ರೆ ಪುಲೀಸ್ ಜೊತೆನೋ ಅಥವಾ ಕೋರ್ಟಲ್ಲೋ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಟ್ರ್ಯಾಪ್ ಆಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಸೊ ವೈ ಡಿಡ್ ಹಿ ಡೂ ಇಟ್ ಇದನ್ನ ಯಾಕೆ ಮಾಡ್ದ ಯಾಕೆ ರೋಮಾನ್ಸ್ ಸೇವ್ ಮಾಡ್ದ ಅಂತ ಕೇಳಿದಾಗ ಶಿ ನೀಡೆಡ್ ಹೆಲ್ಪ್ ಅವಳಿಗೆ ಆ ಸಮಯದಲ್ಲಿ ಹೆಲ್ಪ್ ಬೇಕಿತ್ತು ಬಾಲೇಶ್ವರ್ ಸಿಂಪ್ಲಿ ಸಿಂಪಲ್ ಆಗಿ ದಟ್ ಡೇ ಇಟ್ ರೋಮಾ ಆಗಿದ್ಲು ಟುಮಾರೋ ಇಟ್ ಕುಡ್ ಬಿ ಯು ಆರ್ ಮೀ ಬೈ ಟ್ರ್ಯಾಕ್ಸ್ ಬ್ಲೀಡಿಂಗ್ ಆ್ಯಂಡ್ ಅಲೋನ್ ನಾಳೆ ನೀವಾದರೂ ಆಗಿರ್ಬೋದು ನಾನಾದರೂ ಆಗಿರ್ಬೋದು ಮೇಲೆ ಹರ್ಟ್ ಆಗಿ ಬಿದ್ದಿರ್ಬೋದು ಸೊ ಜನಗಳು ಹೋಗಿ ಹೆಲ್ಪ್ ಮಾಡಬೇಕು ಆ ಕರೇಜ್ನ ತೋರಿಸ್ಬೇಕು ಆ ಒಂದು ಧೈರ್ಯನ ತೋರಿಸಿದ್ರೆ ಯಾವುದೇ ರೀತಿಯಾದ ಒಂದು ಸಿಚುವೇಷನ್ ಅಲ್ಲಿ ನಾವು ಬೇರೆಯವ್ರಿಗೂ ಕೂಡ ಸಹಾಯ Marbudo ಸೊ ಎಂಥ ಒಳ್ಳೆ ಕಥೆ ಅಲ್ಲ ಮಕ್ಕಳೇ ಇಲ್ಲಿ ಬಾಲೇಶ್ವರ ಅಂತ ಒಬ್ಬ ಹುಡುಗ ಏನಿದ್ದಾನೆ ಅವನು ಅವನ ಎಲ್ಲ ಒಂದು ಟೆನ್ಷನ್ನ ಬಿಟ್ಬಿಟ್ಟು ಅವಂದೇ ಜೀವನವನ್ನ ಸ್ಟಾಪ್ ಮಾಡಿ ಈ ಹುಡುಗಿನ ಹೆಲ್ಪ್ ಮಾಡ್ತಾನೆ ಆ್ಯಂಡ್ ಬರೀ ಅವಳಗೋಗಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ನೀಡ್ಸೋದಲ್ಲ ಬಟ್ ಅವಳ ಒಂದು ಬಿಲಾಂಗಿಂಗ್ಸು ಅವಳು ಏನೇನು ಕಳ್ಕೊಂಡಿದ್ಲು ಏನೇನು ಸಿಕ್ತೋ ಅದನ್ನೆಲ್ಲ ಹೋಗಿ ಕೂಡ ಕೊಡ್ತಾನೆ ಎಷ್ಟು ಫ್ರೆಂಡ್ಲಿ ನೇಚರ್ಡ್ ಬಾಯ್ ಅಂತ ಹೇಳ್ಬೋದು ಇದೇ ರೀತಿಯಲ್ಲಿ ನಾವು ಕೂಡ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ದಿಸ್ ವರ್ಲ್ಡ್ ವಿಲ್ ಬಿ ಅ ಬೆಟರ್ ಪ್ಲೇಸ್ ಅಲ್ವಾ ಮಕ್ಕಳೇ ಸೊ ಸ್ವಲ್ಪ ಕ್ವೆಶನ್ಸ್ನ ನೋಡೋಣ ಹೇಳಿ ಹೇಳ್ದಂಗೆ ಸಾಕಷ್ಟು ತ್ರೀ ಮಾರ್ಕರ್ ಫೋರ್ ಮಾರ್ಕರ್ಸ್ ಇತ್ತೀಚೆಗೆ ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಕೇಳ್ತಾ ಇದ್ದಾರೆ ಅಂಡ್ ಎಕ್ಸ್ಟ್ರಾಕ್ಟ್ಸ್ ಅಂತೂ ತುಂಬಾ ಕಾಮನ್ ಮಕ್ಕಳೆ ಈ ಚಾಪ್ಟರ್ ಇಂದ ಸೊ ಅದನ್ನ ನೋಡ್ಕೊಳ್ಳಿ ಡೈಲಾಗ್ಸ್ ನಾನು ಆಗ್ಲೇ ಹೈಲೈಟ್ ಮಾಡಿದೆ ಪರ್ಪಲ್ ಅಲ್ಲಿ ಸೊ ಅದರ ಜೊತೆಗೆ ಎಲ್ಲ ಡೈಲಾಗ್ಸ್ ನೋಡ್ಕೊಳ್ಳಿ ಬಿಕಾಸ್ ಇಂಗ್ಲಿಷ್ ಅಲ್ಲಿ ನೀವು ಇದೇ ಸೆಟ್ ಕ್ವೆಶನ್ ಅಂತ ನಾ ಹೇಳಕ್ ಆಗಲ್ಲ ಸೊ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇವಾಗ ಒಂದ್ ಸ್ವಲ್ಪ ಕ್ವೆಶನ್ ಆನ್ಸರ್ಸ್ ನೋಡೋಣ ವೈ ಡಿಡ್ ಬಾಲೇಶ್ವರ್ ರೀವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಟ್ ಫಾಲನ್ ಯಾಕೆ ಬಾಲೇಶ್ವರ್ ಆ ಒಂದು ಸ್ಪಾಟ್ ನ ನೀವಿಸಿಟ್ ಮಾಡ್ದ ರೋಮಾಸ್ ಬ್ರದರ್ ದಿನೇಶ್ ಇನ್ಫಾರ್ಮ್ ಬಾಲೇಶ್ವರ್ ದಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ ವೆ ಮಿಸ್ಸಿಂಗ್ ಅವರ ಒಬ್ಬ ಬ್ರದರ್ ಏನಿರ್ತಾನೆ ರೋಮಾಸ್ ಬ್ರದರ್ ಇವನಿಗೆ ಇನ್ಫಾರ್ಮ್ ಮಾಡ್ತಾನೆ ಅವಳ ಬ್ಯಾಗ್ ಮತ್ತು ಸೆಲ್ ಫೋನ್ ಸಿಕ್ತಿಲ್ಲ ಅಂತ ಅದಕ್ಕೆ ಬಾಲೇಶ್ವರ್ ಹೋಗಿ ಅಲ್ಲಿ ತಿರ್ಗಾ ಹೋಗ್ತಾನೆ ಆ ಸ್ಪಾಟ್ನ ರಿವಿಸಿಟ್ ಮಾಡ್ತಾನೆ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೆರ್ ರೋಮಾ ಹ್ಯಾಟ್ ಫಾಲನ್ ಟು ಲುಕ್ ಫಾರ್ ಹರ್ ಬಿಲಾಂಗಿಂಗ್ಸ್ ಆ ಒಂದು ವಸ್ತುಗಳಿಗೆ ಹುಡ್ಕೊಂಡು ಅವನಲ್ಲಿ ಹೋಗ್ತಾನೆ ಹಿ ವಾಸ್ ಅಶ್ಯೋರ್ಡ್ ಬೈ ಅ ರೇಲ್ವೆ ಎಂಪ್ಲಾಯಿ ದಟ್ ಸಮ್ ಆಫ್ ರೋಸ್ ಬಿಲಾಂಗಿಂಗ್ಸ್ ಹ್ಯಾಟ್ ಬೀನ್ ಫೌಂಡ್ ರೈಲ್ವೆ ಎಂಪ್ಲಾಯಿ ಏನಂತಾನೆ ಅವಳ ಸ್ವಲ್ಪ ಸಾಮಾನುಗಳು ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ ಸೊ ನಾನು ಹೇಳ್ದಂಗೆ ಎಕ್ಸ್ಟ್ರಾಕ್ಟ್ ತುಂಬ ಇಂಪಾರ್ಟೆಂಟು ಪ್ಲೀ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ದ ಹಾಸ್ಪಿಟಲ್ ನಾನು ಹೇಳಿದಂಗೆ ಎಕ್ಸ್ಟ್ರಾಕ್ಟ್ಗಳು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸುಮಾರು ಸತಿ ಇದು ಈಗೀಗ ಆಗಿರುವಂಥ ಎಕ್ಸಾಮು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀಲಿ ತ್ರೀ ಮಾರ್ಕ್ಸಿ ಕೇಳಿದರು ಕ್ವೆಶನ್ ಹೇಳಿದ್ದೀನಿ ಇವಾಗ ಎ ಹೂ ಡಸ್ ಮೀ ರೆಫರ್ ಟು ಮೀ ರೆಫರ್ಸ್ ಟು ಬಾಲೇಶ್ವರ್ ಬಿ ವಾಟ್ ಹ್ಯಾಡ್ ಹ್ಯಾಪನ್ ಟು ಹರ್ ಹರ್ ಅಂದರೆ ರೋಮಾ ತಲ್ರೇಜಾ ಸೊ ರೋಮಾ ತಲ್ರೇಜಾ ವಾಸ್ ಅ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಹೂ ಹ್ಯಾಡ್ ಫಾಲನ್ ಆಫ್ fallen onto the railway track and lost consciousness ivag question what was the result of seeking help baleshwar carried roma to, from the tracks to the roads in the hope of getting help

ಯಾರು ಗಾಡಿ ನಿಲ್ಲಿಸಿ ಅವ್ನಿಗೆ ಹೆಲ್ಪ್ ಮಾಡಲಿಲ್ಲ ಬಟ್ ಒಬ್ಬ ಮಿಡ್ಲ್ ಏಸ್ಟ್ ಟೆಂಪೋ ಟ್ರಕ್ ಡ್ರೈವರ್ ಗುಜರಾತಿ ಮಾತಾಡೋನು ಗಾಡಿ ನಿಲ್ಲಿಸಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸಿವಿಲ್ ನೋಡಿದಾಗೆ ನಾನು ಮೀ ಅಂದ್ರೆ ಮೀ ಬಾಲೇಶ್ವರ್ ಅಂತ ಬರ್ದಿಲ್ಲ ಮೀ ರೆಫರ್ಸ್ ಟು ಬಾಲೇಶ್ವರ್ ಅಂತ ಬರ್ದಿದ್ದೀನಿ ಸೊ ಕ್ವೆಶನ್ ಏನಿರುತ್ತೆ ಅದನ್ನ ನೋಡಿಕೊಂಡು ಕರೆಕ್ಟಾಗಿ ಆನ್ಸರ್ ಫಾರ್ಮ್ ಮಾಡಿ ಬರೀರಿ ಮಕ್ಳೆ ಓಕೆನಾ ಯಾವುದೇ ಒಂದು ಭಾಗವನ್ನ ಬಿಡಬೇಡಿ ತುಂಬಾ ಸಿಂಪಲ್ ಇದು ಇವಾಗ ಒಂದು ಫೋರ್ ಮಾರ್ಕ್ ಕ್ವೆಶನ್ನ ನೋಡೋಣ ಹೌ ಡಿಡ್ ಬಾಲೇಶ್ವರ್ ಮ್ಯಾನೇಜ್ ಟು ಟೇಕ್ ದ ಗರ್ಲ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದನ್ನ ಫೋರ್ ಮಾರ್ಕ್ಸ್ಗೆ ಏಪ್ರಿಲ್ ಟು ತೌಸಂಡ್ ಫಿಫ್ಟೀನಲ್ಲಿ ಕೇಳಿದ್ರು ಆನ್ಸರು ಬಾಲೇಶ್ವರ್ ಮಿಶ್ರಾ ವಾಸ್ ಅ ಟ್ವೆಂಟಿ ಇಯರ್ ಓಲ್ಡ್ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್ ಯು ಪಿ ಹೂ ಹ್ಯಾಡ್ ಕಮ್ ಟು ಮುಂಬೈ ಲುಕಿಂಗ್ ಫಾರ್ ಅ ಜಾಬ್ ಸೊ ಇದೇನಿದೆ ಅವನ ಒಂದು ಇಂಟ್ರೊಡಕ್ಷನ್ನ ಕೊಟ್ಟು ನಾನು

Although nobody stopped initially, a middle-aged Gujarati speaking Tempo truck driver agreed to help. They lay low Roma at the back of the truck and first took her to a nearby small hospital which administered only first aid. Then they moved her back to the truck and rushed her to Divine Multi-Speciality Hospital. She was admitted immediately into the ICU. This is the situation. ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ಇದರಲ್ಲಿ ಅರ್ಥ ಆಯ್ತಾ ಸೊ ಒಂದು ನಾಲ್ಕು ಮಾರ್ಕ್ ಅಂದ್ರೆ ಒಂದ್ ಐದಿನ ಆರ್ ಸೆಂಟೆನ್ಸಸ್ನ ನಾನು ಇಲ್ಲಿ ಬರ್ದಿದ್ದೀನಿ ಆಯ್ತಾ ಸೊ ಇದರ ಜೊತೆಗೆ ಮಕ್ಕಳೇ ಈ ಒಂದು ಚಾಪ್ಟರ್ನ ಅಂತ್ಯಕ್ಕೆ ಬಂದಿದ್ದೀವಿ ನಾನಿಲ್ಲಿ ಮುಗಿಸಿದ್ದೀನಿ ಬಟ್ ಖಂಡಿತ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇದಾದ ಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ ಸಮರಿ ಆಫ್ ದಿಸ್ ಚಾಪ್ಟರ್ ಅಂತ ಅದನ್ನು ಕೂಡ ರೆಫರ್ ಮಾಡಿ ಅಕಸ್ಮಾತ್ ನಿಮಗೆ ಕ್ವಿಕ್ಕಾಗಿ ರಿಫ್ರೆಶಿಂಗ್ ಬೇಕು ಅಂದರೆ ಅದನ್ನು ನೋಡಿದ್ರು ಕೂಡ ಹೆಲ್ಪ್ ಆಗುತ್ತೆ ನಾನು ಹೇಳ್ದಂಗೆ ಎಕ್ಸ್ಟ್ರಾಕ್ಟ್ಸ್ ತುಂಬ ಇಂಪಾರ್ಟೆಂಟು ತ್ರೀ ಮಾರ್ಕರ್ ಫೋರ್ ಮಾರ್ಕರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ ಆ್ಯಂಡ್ ನೀವು ಪ್ರತಿ ಒಂದು ದಿನ ಪ್ರಯತ್ನ ಪಟ್ಟರೆ ಖಂಡಿತ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿರುವಂತಹ ಅಂಕಗಳನ್ನ ಪಡಿತೀರಾ ಸೊ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಮತ್ತು ಕಾಮೆಂಟ್ ಕೂಡ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿದ್ರು ಮಾತ್ರ ಮಡಿ ಮರಿಬೇಡಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಕ್ಲಾಸ್ ಜೊತೆಗೆ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್